शांति। मीठे बच्चे तुम सच्चे सच्चे राज ऋषि हो। शिव बाबा ತಿಳಿಸ್ಕೊಡ್ತಾ ಇದ್ದಾರೆ ಮಧುರ ಮಕ್ಕಳೇ ತಾವು ಸತ್ಯ ಸತ್ಯವಾಗಿರ್ತಕ್ಕಂಥ ರಾಜ ಋಷಿಗಳಾಗಿದ್ದೀರಿ ತುಮಾರ ಕರ್ತವ್ಯ ತಪಸ್ಯ ಕರ್ಣ ನಿಮ್ಮ ಕರ್ತವ್ಯನೇ ಆಗಿದೆ ತಪಸ್ಸನ್ನು ಮಾಡೋದು ತಪಸ್ಯಾಸೇಹಿ ಪೂಜನ್ ಲಾಯಕ್ ಬನೆಂಗೆ ತಪಸ್ಸು ಮಾಡ್ತಾ ಇದ್ದರೆ ಪೂಜೆಗೆ ಏನಾಗ್ಬೋದು ಯೋಗ್ಯರಾಗ್ಬೋದು ಪ್ರಶ್ನೆ ಕೌನ್ ಸಾ ಪುರುಷಾರ್ಥ ಸದಾ ಕಾಲಕ್ಕೆ ಲಿಯೇ ಪೂಜನ್ಯ ಲಾಯಕ್ ಬನಾ ದೇತಾ ಹೇ ಯಾವ ಪುರುಷಾರ್ಥ ಮಾಡ್ತಾ ಇದ್ದರೆ ಸದಾ ಕಾಲಕ್ಕೋಸ್ಕರ ಪೂಜೆಗೆ ಯೋಗ್ಯರು ಆಗ್ತೇವೆ ಉತ್ತರ ಆತ್ಮ ಕಿ ಜ್ಯೋತಿ ಜಗಾನೇವಾ ತಮೋ ಪ್ರಧಾನ ಆತ್ಮಕೋ ಸತೋ ಪ್ರಧಾನ ಬನಾನೆ ಕಾ ಪುರುಷಾರ್ಥ ಕರೋ ತೋ ಸದಾ ಕಾಲಕ್ಕೆ ಲಿಯೇ ಪೂಜನ್ ಲಾಯಕ್ ಬನ್ ಜಾಯೆಂಗೆ ಬಾಬರವರು ತಿಳಿಸ್ಕೊಡ್ತಾ ಇದ್ದಾರೆ ಆತ್ಮ ಜ್ಯೋತಿಯನ್ನು ಚೆನ್ನಾಗಿ ಪ್ರಜ್ವಲಿತ ಮಾಡತಕ್ಕಂಥ ಒಂದು ಪುರುಷಾರ್ಥ ಮತ್ತು ಇವತ್ತೇನು ಕಲಿಯುಗದಲ್ಲಿ ತಮೋ ಪ್ರಧಾನ ಆತ್ಮ ಆಗ್ಬಿಟ್ಟಿದೆ ಇದನ್ನು ಸದಾಕಾಲಕ್ಕೋಸ್ಕರ ಪವಿತ್ರ ಮಾಡ್ಕೊಳ್ಳೋಕ್ಕೆ ಸತೋಪ್ರದಾನ ಮಾಡ್ಕೊಳ್ಳೋಕ್ಕೆ ಪುರುಷಾರ್ಥ ಮಾಡಿದ್ದೇ ಆದರೆ ನಿರಂತರವಾಗಿ ಪೂಜೆಗೆ ಯೋಗ್ಯರಾಗ್ಬಿಡ್ತೀವಿ ಪುರುಷಾರ್ಥನೂ ಸದಾ ಮಾಡಬೇಕಾಗತ್ತೆ ಆಗ ಪೂಜೆಗೆ ಅರ್ಹರಾಗ್ಬಿಡ್ತೀವಿ ಜೋ ಅಭಿ ಗಫಲತ್ ಕರ್ತೆ ವ ಬಹುತ್ ರೋತೆ ಈ ಸಮಯದಲ್ಲಿ ಯಾರು ಹುಡುಗಾಟಿಕೆ ಮಾಡ್ತಾರೆ ಅವರು ಕೊನೆ ಟೈಮ್ನಲ್ಲಿ ಏನಾಗ್ತಾರೆ ಅಯ್ಯೋ ಎಂಥ ಚಾನ್ಸು ಕಳ್ಕೊಂಡ್ಬಿಟ್ನಲ್ಲಪ್ಪ ಅಂತ ಅಳಬೇಕಾಗತ್ತೆ ಅಗರ್ ಪುರುಷಾರ್ಥ ಕರ್ಕೆ ಪಾಸ್ ನಹಿ ಹುಯೇ ಧರ್ಮರಾಜ್ಗೆ ಸಜಾ ಏಕಾಯಿ ತೋ ಸಜಾ ಕಾಣೆ ವಾಲೆ ಪೂಜೆ ನಹಿ ಜಾಯಂಗೆ ಅಂದೇಳೆ ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥ ಮಾಡಿ ಪಾಸ್ ಆಗಲಿಲ್ಲ ಈ ಒಂದು ಮಾಯಾ ಜೀತರಾಗಲಿಲ್ಲ ಅಂದರೆ ಧರ್ಮರಾಜನ ಕಠಿಣ ಶಿಕ್ಷೆಗಳಿಗೆ ಅನುಭವಿಸ್ಬೇಕಾಗತ್ತೆ ಶಿಕ್ಷೆ ಪಡಿತಕ್ಕಂಥವರು ಪೂಜೆಗೆ ಅರ್ಹರಾಗೋದಿಲ್ಲ ಅಂದರೆ ಕೆಲವು ವಿಗ್ರಹಗಳಿರುತ್ತೆ ಕೈ ಇಲ್ಲ ಕಾಲಿಲ್ಲ ಮುರಿದಾಕಿರ್ತಾರೆ ನೋಡಿ ಅವು ಪೂಜೆಗೆ ಇಡೋದಿಲ್ಲ ಎಲ್ಲ ಒಂದು ಕಡೆ ಎತ್ತಿ ಇಟ್ಬಿಡ್ತಾರೆ ಆ ಥರ ಆಗ್ಬಿಡುತ್ತೆ ಓಂ ಶಾಂತಿ ರೂಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಸಂಜಾರೆ ಆತ್ಮಗಳ ತಂದೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಪೆಹಲೆ ಪೆಹಲೆ ಬಚ್ಚೋಂಕೋ ಸಮಜಾತೆ ಹೇ ಕಿ ಅಪನೇಕೋ ಆತ್ಮ ನಿಶ್ಚಯ ಕರೋ ಮೊಟ್ಟ ಮೊದಲು ಇದನ್ನು ನಿಶ್ಚಯ ಮಾಡ್ಕೊಳ್ಳಿ ತಮ್ಮನ್ನು ತಾವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ ಪೆಹಲೆ ಆತ್ಮ ಪೀಚೆ ಶರೀರ ಮೊಟ್ಟ ಮೊದಲು ಬಂದಿದ್ದು ಯಾವುದೋ ಆತ್ಮ ಆ ನಂತರ ಬಂದಿರೋದು ಯಾವುದೋ ಶರೀರ ಯಹ ಪ್ರದರ್ಶನ ಯಹ ತಹ ಪ್ರದರ್ಶನಿ ಅಥವಾ ಮೀಚಮ್ಮೆ ಕ್ಲಾಸ್ ಮೇ ಪೆಹಲೆ ಪೆಹಲೆ ಯಾ ಸಾವಧಾನಿ ದೇನಿ ಹೇ ಕಿ ಅಪನೇಕೋ ಆತ್ಮ ಸಮಜ್ ಬಾಪ್ಕೋ ಯಾದ್ ಕರೋ ಮೊಟ್ಟ ಮೊದಲು ನೀವು ಯಾರಿಗೆ ಬೇಕಾದರೂ ಕೂಡ ಎಕ್ಸಿಬಿಷನ್ನು ತಿಳಿಸ್ಕೊಡಿ ಮೊಟ್ಟ ಮೊದಲು ಎಚ್ಚರಿಕೆ ಕೊಡಿ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಶಿವಬಾಬುವನ್ನ ನೆನಪು ಮಾಡಿರಿ ಬಚ್ಚೆ ಜಬ್ ಬೈಠತೆ ಹೇ ಸಬ್ ದೇಹಿ ಅಭಿಮಾನಿ ಹೋಕರ್ ನಹಿ ಬೈಠತೆ ಹೇ ಮಕ್ಕಳು ಯಾವಾಗ ಬಂದು ಇಲ್ಲಿ ಕೂತ್ಕೊಂತೀರಾ ಎಲ್ಲರೂ ಆತ್ಮಾಭಿಮಾನಿಗಳಾಗಿ ಏನು ಮಾಡೋದಿಲ್ಲ ನೀವು ಕೂತ್ಕೊಳ್ಳೋದಿಲ್ಲ ಯಹ ಬೈಠತೆ ಕಹಾ ಕಾಯಾಲತ್ ಜಾತೆ ಇಲ್ಲಿ ಬಂದು ಕೂತ್ಕೊಂತೀರಿ ಯೋಗ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಕೂತ್ಕೊಂತೀರಿ ಬುದ್ಧಿ ಅಲ್ಲಿ ಇಲ್ಲಿ ಏನಾಗುತ್ತೆ ಆಲೋಚನೆಗಳಲ್ಲಿ ಹೊರಟೋಗ್ಬಿಡುತ್ತೆ ಸತ್ಸಂಗ್ಮೆ ಜಪ್ ತಕ್ ಕೊಯ್ ಸಾಧು ಆದಿ ಆಯೆ ತಪ್ ತಕ್ ಬೈಟ್ ಕ್ಯಾ ಕರ್ತೆ ಹೇ ಸತ್ಸಂಗದಲ್ಲಿ ಸಾಧು ಸಂತರು ಬರ್ತಾರಲ್ಲ ಸತ್ಸಂಗ ಮಾಡ್ಸೋಕ್ಕೆ ಗುರುಗಳು ಆವಾಗ ಎಲ್ಲಿವರೆಗೂ ಅವ್ರು ಬರೋದಿಲ್ಲ ಅಲ್ಲಿವರೆಗೆ ಏನು ಮಾಡ್ತಾರೆ ಕೊಯ್ ನಾ ಕೊಯ್ ಕಾಯಾಲಾತ್ಮೆ ಬೈಟೇರತ್ತೆ ಯಾವುದೋ ಒಂದು ಅವ್ರದ್ದೇ ಆದಂಥ ಆಲೋಚನೆಗಳಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಇವರು ಸಾಧು ಆಯಾತೋ ಕಥಾ ಆದಿ ಸುಮ್ಮನೆ ಲಗ್ ಜಾಯಂಗೆ ಸಾಧುಗಳು ಬಂದಾಗ ಏನಾಗುತ್ತೆ ಅವ್ರದ್ದು ಕತೆಗಳೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಾಬಾನೇ ಸಮಜಾಯ ಸ ಭಕ್ತಿ ಮಾರ್ಗ್ನೇ ಸುನಾನ ಹೇ ಇವೆಲ್ಲವೂ ಕೂಡ ಭಕ್ತಿ ಮಾರ್ಗದಲ್ಲಿ ಹೇಳೋದು ಕೇಳೋದು ಆಗಿದೆ ಬಾಬಾ ಸಮಜಾತಿ ಸಬ್ ಹೇ ಆರ್ಟಿಫಿಷಿಯಲ್ ಇಸ್ಮೇ ಕುಚ್ ಬಿ ನಹಿ ಹೇ ಇವೆಲ್ಲವೂ ಕೂಡ ಕೃತಕವಾಗಿರೋಂಥವು ಇದರಲ್ಲಿ ಏನೇನು ಇಲ್ಲ ಅಂತಿದ್ದಾರೆ ಬಾಬಾ ದೀಪಮಾಲಾ ಬಿ ಆರ್ಟಿಫಿಷಿಯಲ್ ಮನಾತೆ ದೀಪಾವಳಿ ಹಬ್ಬನೂ ಕೂಡ ಏನು ಮಾಡ್ತಾರೆ ಆರ್ಟಿಫಿಷಿಯಲ್ಲಾಗಿ ಮಾಡ್ತಾರೆ ಬಾಬಾನೇ ಸಂಜಾಯ ಜ್ಞಾನಕಾ ತೀಸರ ನೇತ್ರ ಕುಲ್ನಾ ಚಯ್ಯೇತೋ ಗರ್ ಗರ್ ಮೇ ಸೋಜರಾ ಹೋ ಶುಭವ ತಿಳಿಸ್ತಾರೆ ಸತ್ಯ ದೀಪಾವಳಿ ಅಂದರೆ ಅರ್ಥ ಏನು ಅಂತ ಜ್ಞಾನದ ಮೂರನೇ ಕಣ್ಣು ಓಪನ್ ಆಗಬೇಕು ಮನೆ ಮನೆಯಲ್ಲಿ ಜ್ಞಾನದ ಬೆಳಕಾಗಬೇಕು ಅಂತ ಈ ದೀಪಗಳಂತೂ ದೀಪಾವಳಿ ಬಂದಾಗ ಹಚ್ತಾರೆ ಆದರೆ ಜ್ಞಾನ ಇದೆಯಾ
ನಾನೊಂದು ಆತ್ಮ ಜ್ಯೋತಿ ಆಗಿದ್ದೀನಿ, ಹಣೆ ಮಧ್ಯದಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತೇ ಇಲ್ವೇ? ಅಭಿ ತೋ ಘರ್ ಘರ್ ಮೇ ಅಂಧ್ಯಾರ ಹೇ, ಇವತ್ತು ಮನೆ ಮನೆಗಳಲ್ಲಿ ಏನಿದೆ, ಕತ್ಲೆ ಇದೆ ಅಂತಾರೆ ಬಾಬು. ಮನೆ ಮನೆಗಳಲ್ಲಿ ಕತ್ತಲೆ ಇದೆ. ಸಬ್ ಬಾಹರ್ಕ ಪ್ರಕಾಶ ಹೇ, ಎಲ್ಲ ಕಡೆಯಲ್ಲಿ ಹೊರಗಡೆ ಲೈಟ್ಗಳು ಹಾಕೋದು, ಹೊರಗಡೆ ದೀಪಗಳು ಹಚ್ಚೋದು ಮಾಡ್ತಾ ಇದ್ದಾರೆ, ಒಳಗಡೆ ಜ್ಯೋತಿಯನ್ನು ಬೆಳಗಿಸ್ಕೊತಾ ಇಲ್ಲ. ತಮ್ ಅಪ್ನಿ ಜ್ಯೋತಿ ಜಗತ್ನೇ ಬಿಲ್ಕುಲ್ ಜ್ಞಾನ ಮೇ ಬೈಟ್ತೆ ಹೋ, ನೀವು ಕೂಡ ನಿಮ್ಮ ಆತ್ಮ ಜ್ಯೋತಿಯನ್ನು ಬೆಳಗಿಸ್ಕೊಂಡು ಏನು ಮಾಡ್ತೀರಾ, ಸೈಲೆನ್ಸ್ ಆಗಿ ಮೆಡಿಟೇಷನಲ್ಲಿ ಕೂತ್ಕೊತೀರಾ. ಬಚ್ಚೆ ಜಾನ್ತೆ ಹೇ ಸ್ವಧರ್ಮೆ ರಹನೆಸೆ ಪಾಪ್ ಕಟ್ ಜಾತೆ, ಮಕ್ಕಳಿಗೆ ಗೊತ್ತಿದೆ ನಾವು ಬಾಬಾವ್ರ ನೆನಪಿನಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಪಾಪಗಳೆಲ್ಲ ಏನಾಗೋಗುತ್ತೆ, ಕಟ್ಟಾಗೋಗುತ್ತೆ. ಜನಂ ಜನ್ಮಾಂತರಕ್ಕೆ ಪಾಪ್ ಇಸ್ ಯಾದಕಿ ಯಾತ್ರ ಸಹಿ ಕಟ್ತೆ, ಜನ್ಮ ಜನ್ಮಾಂತರದ ನೆನಪು ಪಾಪಗಳು ಈ ಯೋಗದಿಂದಲೇ, ಈ ನೆನಪಿನ ಯಾತ್ರೆಯಿಂದಲೇ ಏನಾಗುತ್ತೆ, ಕಟ್ಟಾಗ್ತವೆ. ಆತ್ಮಕ್ಕೆ ಜ್ಯೋತಿ ಭುಜಿಗೈ ಹೈನ, ಆತ್ಮ ಜ್ಯೋತಿ ಇವತ್ತು ಏನಾಗ್ಬಿಟ್ಟಿದೆ, ಕಲಿಯುಗದಲ್ಲಿ ಆರೋಗ್ಬಿಟ್ಟಿದೆ ಅಲ್ವಾ. ಶಕ್ತಿಕ ಪೆಟ್ರೋಲ್ ಸಾರ ಖತಂ ಹೋಗಯ, ಆತ್ಮದಲ್ಲಿ ಏನಾಗೋಗಿದೆ, ಶಕ್ತಿಯ ಪೆಟ್ರೋಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತಾರೆ. ವಫಿರ್ ಬರ್ಜಾಯಗ, ಬಾಬಾ ನೆನಪು ಮಾಡ್ತಾ 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 ಪೆಟ್ರೋಲ್ ಏನಾಗುತ್ತೆ, ತುಂಬಿಕೊಂಡ್ಬಿಡುತ್ತೆ. ಕ್ಯೂಂಕಿ ಆತ್ಮ ಪವಿತ್ರ ಬಂಜಾತಿ ಹೇ ಕಿತ್ತನ ರಾತ್ ದಿನಕ ಫರ್ಕ್, ಯಾಕೆಂದರೆ ಆತ್ಮ ಅನ್ನೋದು ಪ್ಯೂರಿಫೈ ಆಗೋಗ್ಬಿಡುತ್ತೆ, ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಅಬ್ಬ ಲಕ್ಷ್ಮೀಕಿ ಕಿತ್ನಿ ಪೂಜಾ ಹೋತಿ ಹೇ, ಈಗ ಲಕ್ಷ್ಮೀ ದೇವಿಗೆ ಎಷ್ಟೊಂದು ಪೂಜೆಗಳು ಮಾಡ್ತಾರೆ. ಕೈ ಬಚ್ಚೆ ಲಿಖತೆ ಹೇ ಲಕ್ಷ್ಮೀ ಬಡಿ ಯಾ ಸರಸ್ವತಿ ಬಡಿ, ಕೆಲವರು ಬರೀತಾರೆ ಲಕ್ಷ್ಮೀ ದೊಡ್ಡವಳು ಸರಸ್ವತಿ ದೊಡ್ಡವಳು. ಲಕ್ಷ್ಮೀ ತೋ ಏಕ್ ಓತಿ ಹೇ ಶ್ರೀನಾರಾಯಣಕ್ಕೆ, ಲಕ್ಷ್ಮೀ ಒಬ್ಬರೇ ಇರೋದು ಶ್ರೀನಾರಾಯಣನಿಗೆ. ಅಗರ್ ಮಹಾಲಕ್ಷ್ಮಿಗೂ ಪೂಜಿತೆ ತೋ ಉನ್ಕೋ ಚಾರ್ಭುಜ ದಿಖಾತೆ, ಒಂದು ವೇಳೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾರೆ ಅಂದರೆ ಚತುರ್ಭುಜಗಳನ್ನು ಅವ್ರಿಗೂ ತೋರಿಸ್ತಾರೆ. ಒಮ್ಮೆ ದೋನೋ ಆ ಜಾತೆ ಅದರಲ್ಲಿ ಇಬ್ಬರು ಕೂಡ ಬಂದುಬಿಡ್ತಾರೆ. ವಾಸ್ತವೆ ಉನ್ಕ ಲಕ್ಷ್ಮೀನಾರಾಯಣಕ್ಕೆ ಪೂಜಾ ಕಹ ಜಾತಾ ಹೇ, ವಾಸ್ತವದಲ್ಲಿ ಹೇಳಬೇಕು ಅಂತಂದರೆ ಲಕ್ಷ್ಮೀನಾರಾಯಣರ ಪೂಜೆ. ಲಕ್ಷ್ಮೀ ಪೂಜೆ ಅಂದರೆ ಚತುರ್ಭುಜ ಅವ್ರಿಗೆ ಯಾಕೆ ತೋರಿಸ್ತಾರೆ, ವಿಷ್ಣುಗೆ ಯಾಕೆ ತೋರಿಸ್ತಾರೆ, ಇದೆಲ್ಲ ಬಾಬಾ ಅವರು ಪ್ರತಿಯೊಂದು ವಿಚಾರಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ನಾರಾಯಣಂದು ಎರಡು ಭುಜ, ಲಕ್ಷ್ಮೀದು ಎರಡು ಭುಜ, ಇಬ್ಬರಿಗೂ ಕಂಬೈನ್ಡ್ ರೂಪದಲ್ಲಿ ನಾಲ್ಕು ಭುಜ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಚತುರ್ಭುಜ ಹೈನ ದೋನೋ ಇಕ್ಕಟ್ಟೆ, ಸತ್ಯುಗದಲ್ಲಿ ಇಬ್ಬರು ಒಟ್ಟಿಗೆ ರಾಜ್ಯವನ್ನು ಆಳ್ತಾ ಇದ್ರು. ಪರಂತು ಮನುಷ್ಯಕ್ಕೋ ಕುಚ್ಚುಬಿ ಸಮಜ್ ನಹಿ ಹೇ, ಆದರೆ ಇವತ್ತು ಜನಗಳಿಗೆ ಏನಿಲ್ಲ, ಒಂಚೂರು ಕೂಡ ಏನೋ ಪರಿಚಯ ಇಲ್ಲ ಅಂತ ಇದ್ದಾರೆ. ಬೇಹದ್ಕ ಬಾಬಾ ಕೇತೆ ಹೇ ಅಭಿ ಬೇ ಸಮಜ್ ಬಂದ್ ಪಡೆ, ಬೇಹದ್ದಿನ ತಂದೆ ಬಂದು ಮಕ್ಕಳಿಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಏನು ತಿಳುವಳಿಕೆ ಇಲ್ಲದೆ ಇರೋರು ಆಗ್ಬಿಟ್ಟಿದ್ದಾರೆ ಜನ, ಅವ್ರಿಗೋಗಿ ನೀವು ತಿಳಿಸಿ. ಲೌಕಿಕ್ ಬಾಬಾ ಕಬಿ ಸಾರಿ ದುನಿಯಾಕ್ಕೆ ಬಚ್ಚೋಂಕು ಕಹೆಂಗೆ ಕ್ಯಾ ಕಿ ಬೇಹದ್, ಲೌಕಿಕದಲ್ಲಿರೋಂಥ ತಂದೆ ಮಕ್ಕಳಿಗೆ ಎಂದಾದರೂ ಹೇಳ್ತಾರ ಏನಂತ, ನೀವು ತಿಳುವಳಿಕೆ ಇಲ್ಲದೆ ಇರೋರು ಅಂತ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ವಿಶ್ವ ಕಾ ಬಾಪ್ ಕೌನ್ ಹೇ, ಈಗ ನೀವು ತಿಳ್ಕೊಂಡಿದ್ದೀರಿ ಪ್ರಪಂಚದ ತಂದೆ ಯಾರು. ಖುದ್ ಕೇತೆ ಹೇ ಮೈಕ್ ಸಬಿ ಆತ್ಮಕ ಬಾಪ್, ಸ್ವತಃ ಶಿವ ತಂದೆ ಹೇಳ್ತಾರೆ ನಾನು ಎಲ್ಲರ ಆತ್ಮಗಳಿಗೂ ತಂದೆಯಾಗಿದ್ದೇನೆ. ತುಮ್ ಸಬ್ ಮೇರೆ ಬಚ್ಚೆ ಹೋ, ನೀವೆಲ್ಲರೂ ಕೂಡ ನನ್ನ ಮಕ್ಕಳಾಗಿದ್ದೀರಿ. ವೇ ಸಾಧು ಲೋಕ್ ತೋ ಕೇದೆಂಗೆ ಕಿ ಸ ಭಗವಾನ್ ಹೇ ಭಗವಾನ್, ಅದು ಸಾಧು ಸಂತರು ಇರ್ತಾರಲ್ಲ ಅವ್ರು ಎಲ್ಲವೂ ಭಗವಂತ ಅಂತ ಹೇಳಿಬಿಡ್ತಾರೆ. ಆವಾಗ ನೀವು ಕೇಳಬೇಕು, ಎಲ್ಲವೂ ಭಗವಂತ ಆದರೆ ಕಷ್ಟ ಬಂದಾಗ ಹೇ ಭಗವಂತ ಅಂತ ಮೇಲೆ ಕೈ ತೋರಿಸ್ತಾರೆ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಗಳಾಯಿತು ಎಡವಟ್ಟಗಳಾಯಿತು ಅಂದರೆ ಮೇಲಿರೋ ನೋಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಯಾರಾದರೂ ತೊಂದರೆ ಕೊಟ್ಟರೆ ಮೇಲಿರೋನೊಬ್ಬನ ನೋಡ್ತಾ ಇದ್ದಾನೆ ನಮ್ಮನ್ನು ಅಂತ ಹೇಳ್ತಾರೆ ಅಂದರೆ ಮತ್ತು ಎಲ್ಲರೂ ಭಗವಂತ ಹೆಂಗಾದರೂ ಅಂತ ನೀವು ಕ್ವಶನ್ ಕೇಳ್ಬೋದು. ಆವಾಗ ಅವ್ರ ಹತ್ರ ಆನ್ಸರೇ ಇರೋದಿಲ್ಲ. ಅಂದರೆ ಭಗವಂತನ ನಿಜವಾದ ಧಾಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದರಿಂದ ಇವತ್ತು ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದ್ದಾರೆ, ಜನ ಸರ್ವವ್ಯಾಪಿ ಅನ್ನೋವಂಥ ಸಿದ್ಧಾಂತ ಕಂಡುಕೊಂಡ್ಬಿಟ್ಟಿದ್ದಾರೆ. ತುಮ್ ಜಾನ್ತೆ ಹೋ ಬೇಹದ್ಕ ಬಾಬಾ ಬೇಹದ್ಕ ಜ್ಞಾನ್ ಸಂಜಾ ರಹೇ ಹೇ ಹಮ್ ಆತ್ಮ ಉಂಕು, ನೀವು ಕೂಡ ತಿಳ್ಕೊಂಡಿದ್ದೀರಿ ಬೇಹದ್ದಿನ ತಂದೆ ನಮ್ಮ ಆತ್ಮಗಳಿಗೆ ಈ ಒಂದು ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಮನುಷ್ಯಂಕು ದೇಹಾಭಿಮಾನ್ ರಾತಾಯ್ ಮೇ ಫಲಾನೋ, ಜನರಿಗೇನಿದೆ ದೇಹಾಭಿಮಾನ ಇದೆ, ನಾನು ಹೀಗೆ ನಾನು ಹಾಗೆ, ಪೋಸ್ಟು ಪೊಸಿಷನ್ನು ಹಣ ಅಧಿಕಾರ ಇವುಗಳಲ್ಲಿ ಇದ್ದು ಹೋಗ್ಬಿಟ್ಟಿದ್ದಾರೆ.
ಶರೀರ ಪರ್ ಬಿ ಜೋ ನಾಮ ಪಡ್ತಾ ಹೇ ಉಸ್ ಪರ್ ಚಲತೆ ಆಯೆ. ಶರೀರಕ್ಕೇನೋ ಒಂದು ಹೆಸರು ಇಟ್ಟರು, ಚೆನ್ನಾಗಿರೋ ಹೆಸರು, ಫೇಮಸ್ ಆಗಿಬಿಡ್ತು, ಅದ್ರ ಮೇಲೆ ನಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅಬ ಶಿವ ಬಾಬಾ ತೋ ಹೇ ನಿರಾಕಾರ ಸುಪ್ರೀಂ ಸೂಲ್ ಉನ್ ಆತ್ಮ ಪರ್ ನಾಮ ಹೇ. ಶಿವ ಬಾಬಾ ಅವರು ನಿರಾಕಾರ ಆಗಿದ್ದಾರೆ, ಅವ್ರಿಗೆ ಸುಪ್ರೀಂ ಸೋಲ್ ಅಂತ ಹೇಳಲಾಗುತ್ತೆ. ಅವ್ರದ್ದು ಹೆಸರು ಇದೆ ಶಿವ ಬಾಬಂದು, ಬಸ್ ವಹೆ ಪರಮ ಆತ್ಮ. ಶಿವ ಬಾಬಾ ಏನಾಗಿದ್ದಾರೆ, ಪರಮ ಆತ್ಮ ಆಗಿದ್ದಾರೆ. ಪರಮಾತ್ಮ ಉನ್ಕಾ ನಾಮ ಶಿವ ಹೇ, ಬಾಕಿ ಜೋ ಬಿ ಅನೇಕ ಢೇರ್ ಕೆ ಢೇರ್ ಹೇ ಉನ್ ಸಬ್ಕಾ ಶರೀರ ಕಾ ನಾಮ ಪಡೆಯುವೆ ಹೇ. ಇವತ್ತು ಅನೇಕ ಅನೇಕ ಜನಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ಶರೀರದ ಮೇಲೆ ಹೆಸರು ಬಿದ್ದಿದೆ ಅಂತ ಅಲ್ವಾ. ಶಿವ ಬಾಬಾ ಯಹ ರಹತಾ ನಹಿ, ಶಿವ ಬಾಬಾ ಅವರು ಈ ಭೂಮಿ ಮೇಲೆ ಇರೋದಿಲ್ಲ, ಅವ್ರು ಬರ್ತಾರೆ ಬ್ರಹ್ಮನ ಶರೀರದಲ್ಲಿ, ಪರಂಧಾಮದಿಂದ ಬಂದು ಬ್ರಹ್ಮನ ಶರೀರದಲ್ಲಿ ಭ್ರುಕುಟಿ ಅವರ ಭ್ರುಕುಟಿ ಮಧ್ಯದಲ್ಲಿ ಕೂತ್ಕೊತಾರೆ, ಇಷ್ಟೆಲ್ಲ ಮಹಾವಾಕ್ಯಗಳನ್ನು ಹೇಳ್ತಾರೆ, ಹೊರಟು ಬಿಡ್ತಾರೆ. ಅವರು ಬರೆದಿರೋದೇ ಇವು ವಾಕ್ಯಗಳು ನೀವು ಕೇಳ್ತಾ ಇರೋವಂಥದ್ದು. ವಹತೋ ಪರಮ ಧಾಮ್ಸೆ ಆತೆ ಹೇ ಶಿವ ಅವತರಣ ಬಿ ಹೇ, ಅವರು ಪರಮ ಧಾಮದಿಂದ ಬರ್ತಾರೆ, ಶಿವ ಅವತರಣೆಯೂ ಕೂಡ ಆಗುತ್ತೆ. ಅಭಿ ಬಾಬಾನೇ ತುಮಕೋ ಸಂಜಯ ಸಬಿ ಆತ್ಮಯೇ ಯಹ ಆತಿ ಹೇ. ಶಿವ ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಆತ್ಮಗಳು ಈ ಭೂಮಿ ಮೇಲೆ ಬರ್ತಾರೆ ಪಾತ್ರವನ್ನು ಅಭಿನಯಿಸಲಿಕ್ಕೆ. ವಿಧವಿಧ ಜನ್ಮ, ವಿಧವಿಧ ಕರ್ಮ, ವಿಧವಿಧ ವೇಷ, ವಿಧವಿಧ ಭೂಷಣ, ಇವುಗಳಲ್ಲಿ ಪಾತ್ರಗಳನ್ನು ಮಾಡ್ತಾರೆ. ಬಾಬಾ ಕಾ ಬಿ ಪಾರ್ಟ್ ಹೇ, ಬಾಬಾ ತೋ ಬಹುತ್ ಬಡ ಕಾಮ ಯಹ ಕರ್ತೆ ಹೇ. ಶಿವ ಬಾಬಾವ್ರದ್ದು ಪಾತ್ರ ಇದೆ. ಶಿವ ಬಾಬಾ ಈ ಲೋಕಕ್ಕೆ ಬಂದು ಬಹಳ ದೊಡ್ಡ ಕಾರ್ಯವನ್ನು ಏನು ಮಾಡ್ತಾರೆ ಮಾಡ್ತಾರೆ. ಅವತಾರ್ ಮಾಂತೆ ತೋ ಒನ್ ಕಿ ಬಿ ಹಾಲಿಡೇ ಅವರ ಸ್ಟ್ಯಾಂಪ್ ಆದಿ ಹೋನಿಚೆ. ಈಗ ಅವತಾರನ ಒಪ್ತಾರೆ ಅಂತಂದರೆ ಶಿವ ಬಾಬಾ ಅವ್ರದ್ದು ಹಾಲಿಡೇನೂ ಇರಬೇಕು, ಅವ್ರದ್ದು ಸ್ಟ್ಯಾಂಪು ಇರಬೇಕು. ಸಬ್ ದೇಶ್ ಮೇ ಹಾಲಿಡೇ ಹೋನಿಚಿ, ಎಲ್ಲ ದೇಶಗಳಲ್ಲಿ ಹಾಲಿಡೇ ಇರಬೇಕು ಅಂತ ಇದ್ದಾರೆ. ಕ್ಯೂಂಕಿ ಬಾಬಾ ತೋ ಸಬ್ಕ ಸದ್ಗತಿ ದಾತ ಹೇನ. ಶಿವ ಬಾಬಾ ಏನಾಗಿದ್ದಾರೆ, ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಕ್ಕಂಥ ದಾತ. ಉನ್ಕ ಜನಮದಿನ್ ಅವರ ಚಲೆ ಜಾನಿಕ ದಿನ್, ಅವರು ಬಂದಿರೋ ಅಂಥ ದಿನ, ಅವರು ಹೋಗಿರೋ ಅಂಥ ದಿನ ಡೇಟ್ ಆದೀಕ ಪತ ನಾ ಪಡಿಸಕ್ತಾನೆ. ಕ್ಯೂಂಕಿ ಯಾತೋ ನ್ಯಾರ ಹೇನ, ಕ್ಯೂಂಕಿ ಸಿರ್ಪ್ ಶಿವರಾತ್ರಿ ಕಾದೇತೆ. ಶಿವ ಬಾಬಾ ಅವರು ಬಂದಿರೋ ದಿನ ಆಗಲಿ ಹೋಗೋ ದಿನ ಆಗಲಿ ಯಾರಿಗೂ ಗೊತ್ತಾಗಲ್ಲ, ಡೇಟು ತಿಥಿ ತಾರೀಕು ಯಾರಿಗೂ ಗೊತ್ತಾಗೋದಿಲ್ಲ. ಅದರಿಂದ ಶಿವರಾತ್ರಿ ಅಂತ ಹೇಳಿಬಿಟ್ರು. ಶಿವರಾತ್ರಿ ಅಂತ ಹೇಳೋಕ್ಕೂ ಇದೊಂದು ಕಾರಣ ಇದೆ. ಯಹ ಬಿ ತುಂಬ ಬಚ್ಚೆ ಜಾಣ್ತೆ ಹೋ ಆದಾ ಕಲ್ಪ ಹೇ ಬೇಹದ್ಕ ದಿನ್ ಆದಾ ಕಲ್ಪ ಹೇ ಬೇಹದ್ಕ ರಾತ್. ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ, ಈ ಪ್ರಪಂಚ ಅನ್ನೋದು ಬೇಹದ್ ದಿನ ಹಗಲು ಬೇಹದ್ ದಿನ ರಾತ್ರಿ ನಾಟಕ ನಡೀತಾ ಇದೆ. ಉನ್ಕೆ ಬೀಚ್ ಮೇ ಬಾಪ್ ಆತೆ ಹೇ ಯಹ ಆ್ಯಕ್ಯುರೇಟ್ ಟೈಮ್, ಅದರ ಮಧ್ಯದಲ್ಲಿ ಶಿವ ಬಾಬಾ ಬರ್ತಾರೆ, ಅವ್ರದ್ದು ಆ್ಯಕ್ಯುರೇಟ್ ಆಗಿರ್ತಕ್ಕಂಥ ಟೈಮ್. ಮನುಷ್ಯ ಜನಮತೆ ಹೇ ಅಥವಾ ಮುನ್ಸಿಪಾಲಿಟಿಗ್ ಮೇ ನೋಟ್ ಕರ್ತೆ ಹೇನ ಫಿರ್ ಛೇ ದಿನಕ್ಕೆ ಬಾದ್ ಉನ್ಕ ನಾಮ ರಕ್ತೆ ಹೇ. ಅವಾಗ ಮಕ್ಕಳು ಹುಟ್ಟುತ್ತಾರೆ, ಅವ್ರದ್ದು ಮುನ್ಸಿಪಲ್ನಲ್ಲಿ ಹೋಗ್ಬಿಟ್ಟು ನೋಂದಾವಣಿ ಮಾಡಿಸ್ತಾರಲ್ಲ, ನಿಮ್ಮ ತಮಗೂ ಹುಟ್ಟಿದೆ ನಮಗೆ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ಬಿಟ್ಟು ಆರು ದಿನದ ನಂತರ ಹೆಸರಿಡ್ತಾರೆ. ಉನ್ಕೋ ಕೇತೆ ಹೇ ನಾಮಕರಣ, ಸಿಕ್ಸ್ ಡೇಸ್ ಆದಮೇಲೆ ಹೆಸರಿಟ್ಟಮೇಲೆ ಏನು ಅಂತಾರೆ ನಾಮಕರಣ ಅಂತ ಹೇಳ್ತಾರೆ. ಕೊಯ್ ಚಟ್ಟಿ ಕೇತೆ ಹೇ ಭಾಷಾ ಎತ್ತೋ ಡೇರ್ ಹೇನ, ಲಕ್ಷ್ಮೀಕಿ ಪೂಜಾ ಕರ್ತೆ ಹೇ. ಬಾಬಾ ಹೇಳ್ತಾರೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾರೆ, ಅನೇಕ ಒಂದು ಪಟಾಕಿ ಇದೆಲ್ಲನೂ ಕೂಡ ಹಚ್ತಾರೆ. ಪೂಜ ಸಕ್ತೆ ಹೋ ಜೋ ಲಕ್ಷ್ಮೀಕ ತ್ಯೋಹಾರ ಆಪ್ ಮನಾತೆ ಹೋ ಯ ಕಬ್ ತಕ್ಕ ತಗ್ದು ಪರ್ ಬೈಟಿ ಹೇ. ನೀವು ಕೇಳ್ಬೋದು ಭಕ್ತರ ಹತ್ರ, ಈ ಲಕ್ಷ್ಮಿಗೆ ಇಷ್ಟೊಂದು ಪೂಜೆ ನಡೀತಾ ಇದೆ, ಲಕ್ಷ್ಮೀ ದೇವಿಗೆ ಮನೆ ಮನೆಗೆ ದೀಪಾವಳಿಯಲ್ಲಿ ಆಹ್ವಾನ ಮಾಡ್ತೀರಾ, ವಿಷ್ಣು ಪೂಜೆ ಮಾಡ್ತೀರಾ, ಇವರು ಯಾವಾಗ ಸಿಂಹಾಸನ ಮೇಲೆ ಕೂತಿದ್ರು ಕ್ವಶನ್ ಕೇಳಬೇಕು ಅಂತಾರೆ ಭಕ್ತರ ಹತ್ರ. ಆವಾಗ ಅವ್ರಿಗೆ ಒಳಿಯುತ್ತೆ, ಅವ್ರಿಗೆ ಹೇಳಬೇಕು 5,000 ವರ್ಷಗಳ ಹಿಂದೆ ಇದೇ ಭಾರತ ದೇಶದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ತಕ್ತ ಪರ್ ಬೈಟ್ನೆ ಕಾಬಿ ಕಾರೋನೇಷನ್ ಮನಾತೆ, ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ಅಂಥ ಕಾರೋನೇಷನ್ ಕೂಡ ಆಚರಿಸ್ತಾರೆ. ಉನ್ಕ ಜನಮ ನಹಿ ಮನಾತೆ, ಅವ್ರದ್ದು ಜನ್ಮ ಮಾಡೋದಿಲ್ಲ. ಲಕ್ಷ್ಮೀ ಕಾ ಚಿತ್ರ ಥಾಲಿ ಮೇ ರಕ್ ಉನ್ಕ ಬಿ ಧನ್ ಮಾಂಗ್ತೆ ಹೇ. ಲಕ್ಷ್ಮೀ ದೇವಿಯನ್ನ ತಟ್ಟೆನಲ್ಲಿಟ್ಟು ಪೂಜೆ ಮಾಡಿ ಧನ ಸಂಪತ್ತನ್ನು ಮನೆಗೆ ಬರುವಂತೆ ಬೇಡ್ತಾರೆ. ಬಸ್ ಅವ್ರ ಕುಚ್ಚಿ ನಹಿ, ಬೇರೆ ಇನ್ನೇನೇನು ಇಲ್ಲ. ಮಂದಿರ ಮೇ ಜಾಕ ಬಲ್ ಕುಚ್ಚು ಮಾಂಗೆಂಗೆ ಪರಂತು ದೀಪ್ ಮಾಲಾಕ ದಿಂತೋ ಉನ್ಕೆ ಸಿರ್ ಪೈಸೆ ಮಾಂಗ್ತೆ ಹೇ. ಈಗ ಮಂದಿರದಲ್ಲಿ ಹೋಗ್ಬಿಟ್ಟು ಏನಾದರೂ ಬೇಡ್ತಾರೆ ಅಂತಂದರೆ, ಆದರೆ ದೀಪಾವಳಿ ದಿನ ಅವ್ರದ್ದು ಕೇವಲ
ಹಣವನ್ನೇ ಬೇಡ್ತಾರೆ. ಪೈಸಾ ದೇತೆ ದೇತಿ ತೋಡಿ ಹಣ ಅವರೇನನ್ನ ಕೊಡ್ತಾರೇನು. ಜೈಸಿ ಜೈಸಿ ಭಾವನಾ ರಕ್ತೆ, ಇದೊಂದು ರೀತಿಯಲ್ಲಿ ಭಕ್ತರಿಗೆ ಭಾವನೆ ಇದೆ. ಅಗರ್ ಕೊಯಿಲ್ ಸಚಿ ಭಾವನಾ ಸೆ ಪೂಜಾ ಕರ್ತೆ ತೋ ಅಲ್ಪಕಾಲಕ್ಕೆ ಧನ್ ಮಿಲ್ ಸಕ್ತಾ ಹೇ. ನೋಡಿ, ಕೆಲವರು ಸತ್ಯವಾದ ಒಂದು ಭಾವನೆ ಇಟ್ಕೊಂಡು ಲಕ್ಷ್ಮೀದೇವಿಗೆ ಪೂಜೆ ಮಾಡ್ತಾರೆ ಅಂದರೆ ಅವ್ರಿಗೆ ಧನ ಸಂಪತ್ತು ಬರುತ್ತೆ, ಇಲ್ಲ ಅಂತಲ್ಲ, ಅಲ್ಪ ಕಾಲದ್ದು ಅಂತ. ಇಲ್ಲಿ ಶಿವಬಾಬು ಅವ್ರು ಕೊಡ್ತಾ ಇರೋದು 21 ಜನ್ಮಗಳಿಗೆ ನಮಗೆ ಸಾಹುಕಾರನಾಗಿ ಮಾಡ್ತಾ ಇದ್ದಾರೆ. ಅವ್ರು ಪಡೀತಾ ಇರೋದು ಕೇವಲ ಅಲ್ಪ ಕಾಲಕ್ಕೆ, ಒಂದು ಜನ್ಮಕ್ಕೆ. ತೋ ಕಹಾ ತೋ ಸ್ಥಾಯಿ ಸುಖ ಬಿ ಹೋಗಾನ, ಅಲ್ಲಿ ಸ್ಥಿರವಾದಂಥ ಒಂದು ಸುಖ ಇರುತ್ತಲ್ವ. ಸ್ವರ್ಗ ಕಾತೋ ಓನೋಂಕ ಪತಾಹಿ ನಹಿ ಜಹ ಸ್ವರ್ಗ ಕಿ ಬೇಂಟ್ ಮೇ ಕೊಯಿ ಕಡಾ ಹೋ ನೀ ಸಕ್ತಾ ಹೇ. ಈಗ ಸ್ವರ್ಗದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ, ಎಲ್ಲಿ ಸ್ವರ್ಗದ ಹೋಲಿಕೆಯಲ್ಲಿ ಯಾರು ನಿಂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ತುಮ್ ಜಾನ್ತೆ ಹೋ ಆಧಾ ಕಲ್ಪ ಹೇ ಜ್ಞಾನ, ಆಧ ಕಲ್ಪ ಹೇ ಭಕ್ತಿ, ಫಿರೋತಿ ಹೇ ವೈರಾಗ್ಯ. ಈಗ ನೀವು ತಿಳ್ಕೊಂಡಿದ್ದೀರಿ, ಅರ್ಧ ಕಲ್ಪ ಜ್ಞಾನ ಇದೆ, ಅರ್ಧ ಕಲ್ಪ ಭಕ್ತಿ ಇದೆ, ನಂತರ ಆಗುತ್ತೆ ವೈರಾಗ್ಯ, ನಂತರ ಏನಾಗುತ್ತೆ ವೈರಾಗ್ಯ. ಸಂಜಯ ಜಾತಾ ಹೇ ಯ ಪುರಾಣಿ ಚೀಚಿ ದುನಿಯಾ, ತಿಳಿಸಲಾಗುತ್ತೆ ಇದು ಹಳೆಯ ಕೊಳಕಾಗಿರತಕ್ಕಂತಹ ಪ್ರಪಂಚ. ಇಸ್ಲಿಯೇ ಫಿರ್ ನಯಿ ದುನಿಯಾ ಜರೂರ್ ಚಾಯೆ, ಅದರಿಂದ ಹೊಸ ಪ್ರಪಂಚ ಅವಶ್ಯಕವಾಗಿ ಬೇಕು. ನಯಿ ದುನಿಯಾ ವೈಕುಂಠಕ್ಕೋ ಕೇತೆ ಹೇ ಉನ್ಕೋ ಹೆವೆನ್ ಪ್ಯಾರಡೈಸ್ ಕಹಾ ಜಾತಾ ಹೇ. ಹೊಸ ಪ್ರಪಂಚಕ್ಕೆ ವೈಕುಂಠ ಅಂತಲೂ ಹೇಳ್ತಾರೆ, ಅದಕ್ಕೆ ಸ್ವರ್ಗ ಅಂತಲೂ ಹೇಳ್ತಾರೆ, ಪ್ಯಾರಡೈಸ್ ಅಂತಲೂ ಹೇಳ್ತಾರೆ. ಇಸ್ ಡ್ರಾಮಾ ಮೇ ಪಾರ್ಟ್ ದಾರಿ ಬಿ ಅವಿನಾಶಿ ಹೇ, ಈ ನಾಟಕದಲ್ಲಿ ಡ್ರಾಮಾದಲ್ಲಿ ಆತ್ಮಗಳು ಪಾತ್ರಧಾರಿಗಳು ಅವಿನಾಶಿಯಾಗಿದ್ದಾರೆ. ತುಂಬ ಬಚ್ಚೋಕು ಮಾಲೂಮ್ ಪಡಾ ಹೇ ಅಮ್ಮ ಆತ್ಮ ಪಾರ್ಟ್ ಕೇಸೆ ಬಜಾತಿ ಹೇ, ನೀವು ಆತ್ಮಗಳಿಗೆ ಗೊತ್ತಿದೆ ನಾವು ಹೆಂಗೆ ಈ ಪ್ರಪಂಚದಲ್ಲಿ ಪಾತ್ರ ಅಭಿನಯಿಸ್ತೀವಿ. ಭವನೆ ಸಂಜಯ ಕಿಸ್ಕಾಬಿ ಪ್ರದರ್ಶಿನಿ ಆದಿ ದಿಕಾತೆ ಹೇ ಪೆಹಲೆ ಯಹ ಏಮ್ ಆಬ್ಜೆಕ್ಟ್ ಸಂಜಾನಿ, ಗುರಿ ಉದ್ದೇಶನ ನೀವು ಮಾಡಿದಾಗ ಎಕ್ಸಿಬಿಷನ್ ಅಥವಾ ಮ್ಯೂಸಿಯಂ ಮಾಡಿದಾಗ ಅದರಲ್ಲಿ ಜನಗಳಿಗೆ ಗುರಿ ಉದ್ದೇಶ ಏನು ಅನ್ನೋದನ್ನು ತಿಳಿಸ್ಬೇಕು. ಸೆಕೆಂಡ್ ಮೇ ಜೀವನ್ ಮುಕ್ತಿ ಕೇಸೆ ಮಿಲ್ತಿ ಹೇ, ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಯಾವ ಥರ ಸಿಕ್ಕುತ್ತೆ. ಜನನ ಮರಣಮೇ ತೋ ಜರೂರ್ ಆನಾಹಿ ಹೇ, ಪ್ರಪಂಚ ಅನ್ನೋ ನಾಟಕದಲ್ಲಿ ಜನ್ಮವರ್ಣ ಚಕ್ರದಲ್ಲಿ ಅವಶ್ಯಕವಾಗಿ ಬರಲೇಬೇಕು. ತುಮ್ ಸಿಡಿ ಪರ್ ಬಹುತ್ ಅಚ್ಚಿ ರೀತಿ ಸಮಜಾಸಕ್ತಿ, ಈ ಏಣಿ ಚಿತ್ರದಲ್ಲಿ ನೀವು ತುಂಬ ಚೆನ್ನಾಗಿ ಏನು ಮಾಡ್ಬೋದು ಎಕ್ಸ್ಪ್ಲೈನ್ ಮಾಡ್ಬೋದು. ರಾವಣ ರಾಜ್ ಮೇ ಈ ಭಕ್ತಿ ಶುರು ಹೋತಾ ಹೇ, ದ್ವಾಪರಯುಗದಿಂದ ರಾವಣ ಹುಟ್ಕೊಂಡಲ್ಲ ಅವನದು ರಾಜ್ಯ ಸ್ಟಾರ್ಟ್ ಆಗೋಯ್ತು. ಸತ್ಯುಗ ಮೇ ಭಕ್ತಿ ಕಾ ನಾಮ ನಿಶಾ ನಹಿ ಹೋತಾ ಹೇ, ಸತ್ಯುಗದಲ್ಲಿ ಭಕ್ತಿ ಹೆಸರು ಗುರುತು ಇರೋದೇ ಇಲ್ಲ. ಜ್ಞಾನ ಅವ್ರ ಭಕ್ತಿ ದೋನೋ ಅಲಗ್ ಅಲಗೈನ, ಜ್ಞಾನ ಮತ್ತು ಭಕ್ತಿ ಎರಡು ಕೂಡ ಬೇರೆ ಬೇರೆ ಆಗಿದೆ. ಅವಿ ತುಮಕೋ ಇಸ್ ಪುರಾಣಿ ದುನಿಯಾಸೆ ವೈರಾಗ್ಯ ಹೇ, ಈಗ ನಿಮಗೇನಿದೆ ಹಳೆಯ ಪ್ರಪಂಚ ಜೊತೆಯಲ್ಲಿ ವೈರಾಗ್ಯ ಇದೆ. ತುಮ್ ಜಾನ್ತೆ ಹೋ ಯ ಪುರಾಣಿ ದುನಿಯಾ ಸ್ವಕತಂ ಹೋನಾ ಹೇ, ಈಗ ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. ಬಾಬಾ ಸದೈವ ಬಚ್ಚೋಂಕೋ ಸುಖದಾಯಿ ಬಿ ಹೋತಾ ಹೇ, ತಂದೆ ಮಕ್ಕಳಿಗೆ ಯಾವಾಗಲೂ ಕೂಡ ಏನು ಕೊಡ್ತಾ ಇರ್ತಾರೆ, ಸುಖವನ್ನೇ ಕೊಡ್ತಾ ಇರ್ತಾರೆ. ಬಚ್ಚೋಂಕೆಲಿ ಹೀ ಬಾಬಾ ಕಿತ್ತನಾ ಮಾತಾ ಮಾರ್ತೆ ಹೇ, ಮಕ್ಕಳಿಗೋಸ್ಕರ ಬಾಬಾ ಅವ್ರು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಬಚ್ಚೋಂಕೆಲಿ ಗುರುವೊಂಕೆ ಪಾಸ್ ಜಾತೆ ಹೇ, ಸಾಧುವೊಂಕೆ ಪಾಸ್ ಜಾತೆ ಹೇ, ಕೇಸೆ ಕರ್ಕೆ ಬಚ್ಚೆ ಹೋ ಕ್ಯೋಂಕಿ ಸಮಸ್ತೆ ಹೇ ಬಚ್ಚ ಹೋಗಾ ತೋ ಉನ್ಕ ಮಿಲ್ಕಿಯತ್ ದೇಕರ್ ಜಾಯಂಗೆ, ಮಕ್ಕಳು ಬೇಕು ಅಂತ ಎಷ್ಟು ಲೌಕಿಕ ಪ್ರಪಂಚದಲ್ಲಿ ತಲೆ ಚೇಚ್ಕೊತಾ ಇರ್ತಾರೆ. ಮಕ್ಕಳಿಲ್ಲ ಅಂತಂದರೆ ಗುರುಗಳ ಹತ್ರ ಹೋಗಿ ಆಶೀರ್ವಾದ ಬೇಡ್ತಾರೆ, ಸಾಧುಗಳ ಹತ್ರ ಕೇಳ್ಕೊತಾರೆ ಯಾವ ಥರ ನಮ್ಗೆ ಮಕ್ಕಳಾಗ್ತಾರೆ ಅಂತ ಬೇಡ್ಕೊತಾರೆ, ಏನು ಮಾಡಿದ್ರೆ ನಮ್ಗೆ ಸಿಗ್ತಾರೆ ಮಕ್ಕಳು ಅಂತ ಬೇಡ್ಕೊತಾರೆ. ಯಾಕೆ ಅಂತಂದರೆ ಮಕ್ಕಳು ಹುಟ್ಟಿದ್ರೆ ಅವ್ರು ಸಂಪಾದನೆ ಮಾಡಿರೋ ಆಸ್ತಿ ಪಾಸ್ತಿ ಮಕ್ಕಳು ಕೊಟ್ಟು ಹೋಗಬೇಕು ಹೋಗ್ಬೋದು ಅಂತ ತಿಳ್ಕೊತಾರೆ. ಬಚ್ಚೆ ಹೋತು ಓನ್ಕಾ ಬಿ ಹಮ್ ವಾರಿಸ್ ಬನಾಯಿ, ಮಕ್ಕಳಾದರೆ ತಾನೇ ನಾವು ವಾರಿಸ್ದಾರನಾಗಿ ಮಾಡ್ಕೊಳಕ್ಕೆ ಆಗುತ್ತೆ. ಬಾಬಾ ಹೇಳ್ತಿದ್ದಾರೆ ತೋ ಆಪ್ ಬಾಪ್ ಕವಿ ಬಚ್ಚೋಂಕೋ ದುಃಖ ತೋಡಿ ಇದೆಂಗೆ, ತಂದೆ ಲೌಕಿಕ ತಂದೆ ದುಃಖ ಕೊಡ್ತಾರೇನು, ಇಂಪಾಸಿಬಲ್. ಲೌಕಿಕದಲ್ಲಿ ಅಪ್ಪನಾಗಿರೋ ಮಕ್ಕಳಿಗೆ ದುಃಖ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ತುಮ್ ಮಾತ್ ಪಿತಾ ಕೆಹಕರ್ ಕಿತನ ರೆಡಿಯಾ ಮಾಡ್ತೇ ಇರತ್ತೆ, ನೀವು ಕೂಡ ಶಿವಬಾಬು ಅವ್ರಿಗೆ ಮಾತಾ ಪಿತಾ ಅಂತ ಹೇಳ್ಬಿಟ್ಟು ಎಷ್ಟೊಂದು ಏನು ಮಾಡ್ತಾ ಇರ್ತೀರಾ, ಹೆಚ್ಚೆಚ್ಕೊತಾ ಇರ್ತೀರಾ. ಬಚ್ಚೋಂಕಿ ರೂಹಾನಿ ಬಾಬಾ ಸೊಪ್ಪಕ್ಕೋ ಸುಖ ರಾಸ್ತಾ ಬತಾತೆ, ಮಕ್ಕಳಿಗೆ ಆತ್ಮೀಕ ತಂದೆ ಬಂದು ಸುಖದ ದಾರಿಯನ್ನು
ರಸ್ತೆಯನ್ನು ತೋರಿಸ್ತಾರೆ. ಸುಖಕ ದೇನೆ ಬಲ ಏಕ ಹಿ ಬಾಬಾ ಹೇ, ಸುಖವನ್ನು ಕೊಡ್ತಕ್ಕಂಥವ್ರು ಸುಖದಾತ ಒಬ್ಬರೇ ತಂದೆ. ದುಃಖ ಹರ್ತ ಸುಖಕರ್ತ ಏಕ ರೂಹಾನಿ ಬಾಬಾ ಹೇ, ದುಃಖ ದೂರ ಮಾಡ್ತಕ್ಕಂಥವ್ರು ಸುಖ ಕೊಡ್ತಕ್ಕಂಥವ್ರು ಒಬ್ಬರೇ ಆತ್ಮೀಕ ತಂದೆ ಆಗಿದ್ದಾರೆ. ಯಾವ ವಿನಾಶ್ ಬಿ ಸುಖ ಕೇಳಿಯೇ ಹಿ ಹೇ, ಈ ವಿನಾಶಗಳು ಇವೆಲ್ಲ ಏನು ಬಂದಿದೆ ಇವೆಲ್ಲ ಸುಖಕ್ಕೋಸ್ಕರನೇ ಆಗುತ್ತೆ ಅಂತಾರೆ ಬಾಬಾ. ಯಾಕೆಂದರೆ ಕಲಿಯುಗ ಮುಗಿದ್ರೆ ತಾನೇ ಸುಖದ ಪ್ರಪಂಚ ಹುಟ್ಟುತ್ತೆ, ನಹಿತು ಮುಕ್ತಿ ಜೀವನ್ ಮುಕ್ತಿ ಕೇಸೆ ಪಾಯಂಗೆ, ಇಲ್ಲಾಂದರೆ ಇಷ್ಟೊಂದು ಜನಕ್ಕೆ ಆ ಮುಕ್ತಿ ಜೀವನ್ ಮುಕ್ತಿ ಎಲ್ಲಿಂದ ಆಗುತ್ತೆ. ಅದಕ್ಕೆ ವಿನಾಶನೂ ಕಲ್ಯಾಣಕಾರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಹಳೆಯ ಪರಿವರ್ತನೆ ಆಗಿ ಹೊಸ ಬರಲೇಬೇಕು. ಪರಂತು ಯಹ ಬಿ ಕೋಯಿ ಸಮಜೆಂಗೆ ತೋಡಿ, ಯಹಾತೋ ಹೈಹಿ ಗರೀಬ್ ಅಬಲಾಯೇತೋ ಅಪ್ನೇಕೋ ಆತ್ಮ ನಿಶ್ಚಯ ಕರ್ ಸಕ್ತಿ ಹೇ. ಇಲ್ಲಿ ಬಾಬಾ ಅವರು ಬಡವರ ಬಂಧು ಆಗಿದ್ದಾರೆ, ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ಅಬಲೆಯರಿಗೆ ತಮ್ಮ ಆತ್ಮ ಅಂತ ತಿಳ್ಕೊಂಡು ನಿಶ್ಚಯ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಬಾಕಿ ಬಡೇ ಲೋಕಂಕ ದೇಹಾಭಿಮಾನ್ ಇತನಾ ಕಡಾ ಹೇ ಪಕ್ಕಾ ಹೋಗಯ್ಯ ಜೋ ಬಾತ್ ಮತ್ ಪೂಚು. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂದರೆ ಭಾಳ ಹೆಸರುವಾಸಿ ಆಗಿರೋವಂಥವ್ರು ಇರ್ತಾರೆ, ಅವ್ರಿಗೆ ಎಷ್ಟೊಂದು ಕಠಿಣವಾದಂಥ ದೇಹಾಭಿಮಾನ ಇರುತ್ತೆ ಮಾತೆ ಕೇಳಬೇಡ್ರಿ ಇಷ್ಟು ಇದಿರುತ್ತೆ ಅಂತ. ಬಾಬಾ ಬಾರ್ ಬಾರ್ ಸಮಜಾತೆ ಹೇ ತುಂಬ ರಾಜ ಋಷಿ ಹೋ ಋಷಿ ಹಮೇಶ ತಪಸ್ಸಾಕಂತೆ. ತಂದೆ ಬಾರಿ ಬಾರಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ರಾಜ ಋಷಿಗಳಾಗಿದ್ದೀರಿ, ಋಷಿ ಅಂತ ಯಾವಾಗಲೂ ತಪಸ್ಸು ಮಾಡೋರಿಗೆ ಹೇಳಲಾಗುತ್ತೆ. ಯಹ ಬ್ರಹ್ಮಕೋ ತತ್ವಕೋ ಯಾದ ಕರ್ತೆ ಹೇ ಯಾಕೋ ಈ ಗಾಲಿ ಕಾಲಿ ಆದಿವಿ ಯಹ ಯಾದ ಕರ್ತೆ ಹೋಂಗೆ. ನೀವೀ ಕೆಲವರು ಏನು ಮಾಡ್ತಾರೆ, ಬ್ರಹ್ಮನನ್ನು ತತ್ವವನ್ನು ನೆನಪು ಮಾಡ್ತಾರೆ, ಕೆಲವರು ಕಾಳಿಕಾದೇವಿ ಪೂಜೆ ಮಾಡ್ತಾ ಇರ್ತಾರೆ, ಬಹು ಸನ್ಯಾಸಿ ಬಿ ಹೇ ಜೋ ಕಾಲಿಗೆ ಪೂಜಾ ಕರ್ತಾರೆ. ಸುಮಾರು ಜನ ಸಾಧು ಸಂತರು ಕಾಳಿಕಾದೇವಿ ಪೂಜೆ ಮಾಡ್ತಾರೆ, ಬಹು ಸನ್ಯಾಸಿ ಬಿ ಹೇ ಮಾ ಕಾಳಿ ಕಾ ಪುಕಾರ್ತಿರತ್ತೆ. ಕಾಳಿಕಾದೇವಿನ ತಾಯಿ ರೂಪದಲ್ಲಿ ಏನು ಮಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಬಾಬಾಕೇತೆ ಈ ಸಮಯ ಸ್ವಿಕಾರಿ ಹೇ, ಈ ಟೈಮ್ನಲ್ಲಿ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ಭಿಕಾರಿ ಆಗಿಬಿಟ್ಟಿದ್ದಾರೆ. ಕಾಮ ಚಿತಾಪರ್ ಬೈಟ್ ಸಬ್ ಖಾಲಿ ಹೋಗಿ, ಈ ಕಾಮ ಅಗ್ನಿ ಮೇಲೆ ಕೂತ್ಕೊಂಡು ಕಪ್ಪಾಗೋಗಿದ್ದಾರೆ. ಮಾ ಬಾಪ್ ಬಚ್ಚೆ ಸಬ್ ಖಾಲಿ, ತಂದೆ ತಾಯಿ ಮಕ್ಕಳೆಲ್ಲ ಕಪ್ಪಾಗೋಗಿದ್ದಾರೆ. ಯ ಬೇಹದ ಕಿ ಬಾತ್, ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿರೋ ವಿಚಾರನ ಬಾಬಾ ಹೇಳ್ತಾ ಇದ್ದಾರೆ. ಸತ್ಯುಗಮೆ ಕಾಲೇ ಹೋತೆ ನೀ ಸಬ್ ಗೋರೆ, ಸತ್ಯುಗದಲ್ಲಿ ಎಲ್ಲ ಆತ್ಮಗಳು ಪವಿತ್ರವಾಗಿರ್ತಾರೆ, ಅಲ್ಲಿ ಯಾರೂ ಕಪ್ಪಗಿರೋದಿಲ್ಲ. ಅಂದರೆ ಶರೀರದಿಂದ ಲೆಕ್ಕ ಅಲ್ಲ ಬಾಬಾ ಹೇಳ್ತಾರೋದು, ಆತ್ಮ ಅಲ್ಲಿ ಸುಂದರವಾಗಿರುತ್ತೆ. ಈ ಕಲಿಯುಗದಲ್ಲಿ ಆತ್ಮಗಳೆಲ್ಲ ಏನಾಗ್ಬಿಟ್ಟಿದ್ದಾವೆ, ಕಪ್ಪಾಗ್ಬಿಟ್ಟಿದ್ದಾವೆ, ಇಂಪ್ಯೂರಿಟಿ ಸೇರ್ಕೊಂಡ್ಬಿಟ್ಟಿದೆ. ಈಗ ಕವಿ ಸಾವಿರ ಬಂತೆ ಯತ್ತು ಬಚ್ಚೋನೇ ಬಾಬಾನೇ ಸಮಜಾಯ. ಈಗ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸಿದ್ದಾರೆ, ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ತೋಡ ತೋಡ ಪತಿತ್ ಒಂದೇ ಹೋನೆ ಅಂತ್ಮೆ ಬಿಲ್ಕುಲ್ ಹಿ ಕಾಲೆ ಹೋಜಾತೆ. ಸ್ವಲ್ಪ ಸ್ವಲ್ಪ ಪತಿತ್ರಾದರು, ಒಂದೇ ಸಲ ಬೀಳಲಿಲ್ಲ, ಆವಾಗ ಏನಾಗೋದ್ರು ಪೂರ್ತಿ ಕಪ್ಪು ಆಗೋ. ಬಾಬಾ ಕೇತೆ ರಾವಣ್ಣೆ ಕಾಮಚಿತಾಪರ್ ಚಡಾಯ ಬಿಲ್ಕುಲ್ ಕಾಲಾ ಬನಾದಿಯ. ಈಗ ರಾವಣ ವಿಕಾರಗಳ ಮೇಲೆ ಏರಿಬಿಟ್ಟು ಏನಾಗ್ಬಿಟ್ಟಿದ್ದಾನೆ, ಎಲ್ಲರನ್ನೂ ಕೂಡ ವಿಕಾರಿಗಳನ್ನು ಮಾಡಿ ಕಾಮಚಿತೆಯನ್ನು ಏರಿಸಿದ. ಬಿಲ್ಕುಲ್ ಕಾಲ ಬನಾದಿಯ ಆ ಬಫಿಯ ತುಮಕೋ ಜ್ಞಾನಚಿತಾಪರ್ ಚಡಾತ. ಹ್ಞೂ ಶುಭ ಬಳ್ತಾರೆ, ನಾನು ನಿಮ್ಮನ್ನು ಜ್ಞಾನಚಿತೆಯ ಮೇಲೆ ಕೂಡಿಸಿ ಭಾಳಷ್ಟು ಸುಂದರರನ್ನಾಗಿ ಮಾಡ್ತೀನಿ. ಆತ್ಮ ಕೋಹಿ ಪವಿತ್ರ ಬನಾನ ಹೂತಾ ಹೇ, ಆತ್ಮವನ್ನೇ ಪವಿತ್ರ ಮಾಡಬೇಕಾಗತ್ತೆ. ಅವು ಪತಿತ್ ಪಾವನ್ ಬಾಪ್ ಆಕರ್ ಪಾವನ್ ಬನಾನಿಗೆ ಯುಕ್ತಿ ಬತಾತೆ. ಪತಿತ ಪಾವನ ತಂದೆ ಬಂದು ಮಕ್ಕಳನ್ನು ಪಾವನರನ್ನಾಗಿ ಮಾಡೋಕ್ಕೆ ಯುಕ್ತಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಯಾನಿ ಕ್ಯಾ ಯುಕ್ತಿ ಬತಾಯಂಗೆ, ಯಾವ ಯುಕ್ತಿನ ಬಾಬಾ ಮಾಡಿಸ್ತಾರೆ. ಪರಂತು ತುಮಕಿಸ್ಕೋ ಸಮಜಾವತು ಕೋಂಟೊಮೆ ಕೊಯಿ ಸಮಜ್ಕರ್ ಉಂಚ್ ಪದ್ ಪಾತೆ. ನೀವು ತಿಳಿಸೋದಂತೂ ಎಲ್ರಿಗೂ ತಿಳಿಸ್ತೀರಾ, ಇದನ್ನು ಕೋಟಿನಲ್ಲಿ ಕೆಲವರು ಕೆಲವರಲ್ಲಿ ಕೆಲವರೇ ತಿಳ್ಕೊಂಡು ಒಳ್ಳೆ ಪದವಿಗಳಿಗೆ ಹೋಗ್ತಾರೆ ಅಂತಾರೆ ಬಾಬಾ. ಅಭಿ ತುಮ್ ಬಾಬಾಸೆ ಅಪ್ಪನ ವರ್ಷ ಲೇತೆ ಆಯೋ ಇಕ್ಕಿಸ್ ಜನ್ಮಕ್ಕೆಲೆ. ಈಗ ನೀವು ತಂದೆಯಿಂದ ಆಸ್ತಿಯನ್ನು ತಗೊಳ್ತಾ ಇದ್ದೀರಾ 21 ಜನ್ಮಗಳಿಗೋಸ್ಕರ. ತುಮ್ ಹಾಗೆ ಚಲ್ಕರ್ ಬಹು ಸಾಕ್ಷಾತ್ಕಾರ ಕರೆಂಗೆ, ನೀವು ಮುಂದೆ ಹೋಗಿ ಸುಮಾರು ನೀವು ಸಾಕ್ಷಾತ್ಕಾರಗಳನ್ನು ಏನು ಮಾಡ್ತೀರಾ ಮಾಡ್ಕೊತೀರಾ. ತುಮಕು ಅಪ್ನೀ ಪಡಾಯಿಕ ಸಪ್ಪತ ಪಡೆಗ, ನಿಮ್ಮದು ಕೂಡ ನಿಮ್ಮ ವಿದ್ಯೆ ಹೆಂಗಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಜೋ ಅವಿ ಗಫ್ಲತ್ ಕರ್ತೆ ಫಿರ್ ಬಹುತ್ ರೋ ಹಿಂಗೆ, ಈಗ ಸರಿಯಾಗಿ ಪುರುಷಾರ್ಥ ಮಾಡ್ದಿರಾ, ಯೋಗ ಮಾಡ್ದಿರಾ, ಕ್ಲಾಸಿಗೆ ಬರ್ದಿರಾ, ಮುರುಳಿ ಕೇಳಿದಿರಾ, ಸುಮ್ಮನೆ ಇರ್ತಾರಲ್ಲ ಟೈಮ್ ಪಾಸ್ ಮಾಡ್ತಾ ಇರ್ತಾರಲ್ಲ, ಅದು ಇದು ವ್ಯರ್ಥ ಯೋಚನೆಗಳಲ್ಲಿ ಅವ್ರು ಕೊನೆ ಟೈಮ್ನಲ್ಲಿ ತುಂಬ ಅಳ್ತಾರೆ.
ಸಜಾಯೆ ಭೀ ಬಹುತ್ ಶಿಕ್ಷೆಗಳು ತುಂಬ ಆಗುತ್ತೆ. ಫಿರ್ ಪದವಿ ಭ್ರಷ್ಟ್ ಹೋ ಜಾತ ಹೈ, ಆ ರೀತಿ ಮಾಡಿದವ್ರಿಗೆ ಪದವಿಗಳು ಕೂಡ ಭ್ರಷ್ಟ ಆಗೋಗುತ್ತೆ. ಮೂ ಉಂಚ್ ಕರ್ ನಹಿ ಸಕೆಂಗೆ, ಅವ್ರ ಮುಖನ ಮೇಲಕ್ಕೆ ತಕ್ಕೆ ಹಾಕೋದಿಲ್ಲ. ತೋ ಇಸ್ಲಿಯೇ ಬಾಬಾ ಕೇತೆ ಮೀಠೆ ಮೀಠೆ ಬಚ್ಚೆ ಪುರುಷಾರ್ಥ ಕರ್ ಪಾಸ್ ಹೋ ಜಾವು. ಅದರಿಂದ ಬಾಬಾ ಅವರು ಮಧುರ ಮಧುರ ಮಕ್ಕಳೇ ಚೆನ್ನಾಗಿ ಪುರುಷಾರ್ಥ ಮಾಡಿ ಒಳ್ಳೆ ಪದವಿಗೆ ಹೋಗಿ. ಜೋ ಕುಚ್ ಭಿ ಸಜಾ ನಹಿ ಕಾನಿ ಹೇ ತೋ ತಬ್ ಬಡೆ ಪೂಜನ್ ಲಾಯಕ್ ಭಿ ಬನೆಂಗೆ. ಏನೆಲ್ಲ ಬಾಬಾ ಹೇಳ್ತಿದ್ದಾರೆ, ಶಿಕ್ಷೆ ಅನ್ನೋದು ನೀವು ತಿನ್ನಬಾರ್ದು, ಆವಾಗ ದೊಡ್ಡ ಒಂದು ಪದವಿಗೆ ಪೂಜೆಗೆ ಯೋಗ್ಯರು ಆಗ್ತೀರ. ಶಿಕ್ಷೆ ಇಲ್ದಿರ ಯೋಗ ಮಾಡಿ ಮಾಡಿ ಕರ್ಮ ಎಲ್ಲ ಮುಗಿಸ್ಕೊಂಡು ಆತ್ಮನ ಪವಿತ್ರ ಮಾಡಿಕೊಂಡು ವಾಪಸ್ ಮನೆಗೆ ಹೋದರೆ ಒಳ್ಳೆ ಪದವಿಗೆ ನೀವು ಹೋಗ್ಬೋದು. ಸಜಾ ಕಾಯಿತು ಫಿರ್ ತೋಡಿ ಪೂಜಾ ಹೋಗಿ ಜಾಯಿಗ. ಶಿಕ್ಷೆ ಅನುಭವಿಸೋರಿಗೆ ಪೂಜೆ ಆಗುತ್ತಾ? ಇಲ್ಲ. ತುಂಬಚ್ಚೋಂಕು ಪುರುಷಾರ್ಥ ಬಹುತಚ್ಚ ಕರ್ಮ ಹೇ, ತಾವು ಮಕ್ಕಳು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಅಪ್ನಿ ಆತ್ಮಕ್ಕೆ ಜ್ಯೋತಿ ಜಗಾನಿ ಹೇ, ತಮ್ಮ ಆತ್ಮ ಜ್ಯೋತಿಯನ್ನು ಚೆನ್ನಾಗಿ ಏನು ಮಾಡ್ಕೋಬೇಕಾಗಿದೆ, ಬೆಳಗಿಸ್ಕೋಬೇಕು. ಅಭಿ ಆತ್ಮ ತಮೋ ಪ್ರಧಾನ್ ಬನಿ ಹೇ ಉನ್ಕೋ ಹಿ ಸತೋ ಪ್ರಧಾನ್ ಬನಾನ. ಈಗ ನಿಮ್ಮ ಆತ್ಮಗಳು ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಇದೇ ಆತ್ಮಗಳನ್ನು ನೀವು ಸತ್ಯುಗಕ್ಕೆ ಏನು ಮಾಡ್ಕೋಬೇಕು, ಸತೋ ಪ್ರಧಾನ ಮಾಡ್ಕೋಬೇಕು. ಆತ್ಮ ಹಿ ಬಿಂದಿ ಏಕ ಸಿತಾರ ಹೇ ಉನ್ಕ ಅವ್ರ ಕೋಯಿ ನಾಮ ರಕ್ನೈ ಸಕ್ತೆ. ಆತ್ಮ ಒಂದು ಬಿಂದು ಥರ ಇದೆ, ಅದೊಂದು ಸ್ಟಾರ್ ಥರ, ಅದಕ್ಕೆ ಹೆಸರಿಡೋಕ್ಕಾಗೋದಿಲ್ಲ. ಬಚ್ಚೋಂಕು ಸಂಜಯ ಉನ್ಕ ಸಾಕ್ಷಾತ್ಕಾರವ, ಮಕ್ಕಳಿಗೂ ತಿಳಿಸಲಾಗಿದೆ ಮತ್ತು ಸಾಕ್ಷಾತ್ಕಾರವೂ ಆಯಿತು. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸನ ಕಬತಲಾತೆ ಹೇ ಸಾಕ್ಷಾತ್ಕಾರಗಳಲ್ಲಿ ಏನು ತೋರಿಸ್ತಾರೆ ಸ್ವಾಮಿ ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದ ಅವ್ರದ್ದು ಮುಖಾಂತರ, ಇದು ರಾಮಕೃಷ್ಣ ಮುಖಾಂತರ ಏನಾಯಿತು ವಿವೇಕಾನಂದ ಅವ್ರಿಗೆ ಸಾಕ್ಷಾತ್ಕಾರ ಆಯಿತು ಅಂತ ತೋರಿಸ್ತಾರೆ. ಉಸ್ನೇ ದೇಖಾ ಉನ್ಸೆ ಕುಚ್ ಲೈಟ್ ನಿಕ್ಲಿ ಸೋ ಆತ್ಮ ಹೀ ನಿಕ್ಲಿತಿ ಹೇ, ಅವ್ರು ನೋಡಿದ್ರು ಸಾಕ್ಷಾತ್ಕಾರದಲ್ಲಿ ಅವರಿಂದ ಒಂದು ಬೆಳಕು ಬಂತು, ಆತ್ಮದ್ದೇ ಲೈಟ್ ಅಂತಾರೆ. ಉಸ್ನೆ ಸಂಜ ಮೇರೆ ಮೇ ಸುಮಾಗೈ, ಅವ್ರು ತಿಳ್ಕೊಂಡ್ರೆ ಆ ಲೈಟ್ ಬಂದು ನನ್ನಲ್ಲಿ ಪ್ರವೇಶ ಆಯಿತು ಅಂತ. ಅವ ಆತ್ಮ ಕೊಯ್ ಆಕಾರ ಸಮ ತೋಡಿ ಸತ್, ಈಗ ಆತ್ಮ ಬಂದೆಲ್ಲಾದರೂ ಎಲ್ಲಾದರೂ ಇದಾಗುತ್ತಾ, ಐಕ್ಯ ಆಗುತ್ತಾ? ಜಾಕರ್ ದೂಸರ ಶರೀರ ಆತ್ಮ ಹೊರಟೋಗುತ್ತೆ ಮತ್ತೊಂದು ಶರೀರಕ್ಕೆ ಸೇರ್ಕೊಳ್ಳುತ್ತೆ. ಪಿಚಾಡಿ ಮೇ ತುಂಬ ಹೊತ್ತು ದೇಖೆಂಗೆ, ಇವೆಲ್ಲ ಕೊನೆ ಟೈಮ್ನಲ್ಲಿ ನೀವು ತುಂಬ ನೋಡ್ತೀರಾ ಅಂತಿದ್ದಾರೆ. ನಾಮ ಅವ್ರ ರೂಪ್ಸೆ ನ್ಯಾರ ಕೊಯಿ ಚೀಸ್ ಹೋತೀನಿ, ನಾಮ ರೂಪದಿಂದ ನ್ಯಾರ ಆಗಿರತಕ್ಕಂಥ ಯಾವುದೇ ವಸ್ತು ಇಲ್ಲ. ಆಕಾಶ ಪೋಲಾರ್ ಉನ್ಕ ಅಭಿ ನಾಮ ಹೇ ಅವ್ಯಾತೋ ಬಚ್ಚೆ ಸಮಸ್ತೆ ಕಲ್ಪ ಕಲ್ಪ ಸ್ಥಾಪನಾ ಓ ಜೋ ಹೋತಿ ಐ ಹೇ ವಹ ಬಿ ಓನಿ ಹೇ. ಈಗ ಆಕಾಶಕ್ಕೆ ಕೋಲಾರ ಅಂತ ಹೆಸರಿದೆ, ಈಗ ಮಕ್ಕಳಿಗೆ ಗೊತ್ತಿದೆ ಕಲ್ಪ ಕಲ್ಪ ಏನು ಸ್ಥಾಪನೆ ಇದು ಅದಂತೂ ಆಗಲೇಬೇಕು. ಹಂ ಬ್ರಾಹ್ಮಣ್ ನಂಬರ್ ವಾರ್ ಪುರುಷಾರ್ಥ ಕರ್ತಿರೋದು, ನಾವು ಬ್ರಾಹ್ಮಣರು ನಂಬರ್ ವಾರ್ ಆಗಿ ಪುರುಷಾರ್ಥವನ್ನು ಮಾಡ್ತಾ ಇರ್ತೇವೆ. ಜೋ ಜೋ ಸೆಕೆಂಡ್ ಗುಜರ್ತಾ ಹೇ ಉಸ್ಮೇ ಡ್ರಾಮಾ ಕವಿ ಕಹಾ ಜಾತಾ ಹೇ, ಏನು ಸೆಕೆಂಡ್ ಸೆಕೆಂಡ್ ಪಾಸ್ ಆಗ್ತಾ ಇರುತ್ತೆ ಅದು ಕೂಡ ನಾಟಕದಲ್ಲಿ ಏನಾಗಿದೆ ರಿಪೀಟ್ ಆಗ್ತಾ ಇರುತ್ತೆ. ಸಾರಾ ಚಕ್ಕ ತಿರ್ತಾರ ಇಡೀ ಪ್ರಪಂಚವೆಂಬ ನಾಟಕ ಏನಾಗ್ತಾ ಇರುತ್ತೆ, ಪ್ರತಿ 5,000 ವರ್ಷಗಳಿಗೊಂದ್ಸಲ ರಿಪಿಟೇಷನ್ ನಡೀತಾ ಇರುತ್ತೆ. 5,000 ವರ್ಷದ ಚಕ್ರ ಜೂಮ್ ಮಿಸಲ್ ತಿರ್ತಾರ 5,000 ವರ್ಷಗಳ ಈ ನಾಟಕ ಏನೆಷ್ಟು ಸ್ಪೀಡ್ನಲ್ಲಿ ನಡೀತಾ ಇರುತ್ತೆ ಅಷ್ಟೇ ಸ್ಪೀಡ್ನಲ್ಲಿ ನಡೀತಾ ಇರುತ್ತೆ. ಟಿಕ್ ಟಿಕ್ ಓದಿ ರಾತ್ರಿ ಆಗಿತ್ತು ಮಿಟೆ ಮಿಟೆ ಬಚ್ಚೋ ಸಿರ್ಬಾಬ್ಗಾಗಿ ಯಾದಕರ್ನಾಗಿ. ಶಿವಬಾಬ ಹೇಳ್ತಾರೆ ನೀವು ಮಧುರ ಮಧುರ ಶಿವಬಾಬವನ್ನು ಏನು ಮಾಡ್ತಾ ಇರಿ, ನೆನಪು ಮಾಡಿ ಚಲ್ತೆ ಫಿರ್ತೆ ಕಾಮ್ ಕರ್ತೆ ಬಾಬಾ ಕಾ ಯಾದ ಕರ್ನೇ ಕಾ ಹೀ ಕಲ್ಯಾಣ ಹೇ, ನಡೀತಾ ಓಡಾಡ್ತಾ ತಿರುಗಾಡ್ತಾ ಓಡಾಡ್ತಾ ಶಿವಬಾಬು ನೆನಪು ಮಾಡೋದ್ರಲ್ಲೇ ನಿಮ್ಮ ಕಲ್ಯಾಣ ಇದೆ ಅಂತೆ, ಇದರಲ್ಲೇ ನಿಮ್ಮ ಉನ್ನತಿ ಇದೆ. ಇವ್ರ ಮಾತಾ ಚಮಾ ಮಾಯ ಮಾಯ ಚಮಾಟ್ಲ ಗಾದೇತಿ, ಇಲ್ಲ ಅಂತಂದರೆ ಮಾಯೆ ಬಂದು ಏಟ್ ಕೊಡುತ್ತೆ. ತುಮ ಹೋ ಬ್ರಾಹ್ಮಣ್ ಬ್ರಾಹ್ಮಣಿ ಮಿಸಲ್ ಕೀಡೋಂಗು ಆಪ್ ಸಮ ಬ್ರಾಹ್ಮಣ್ ಬನಾನ. ನೀವು ಇವತ್ತು ಕಲಿಯುಗದಲ್ಲಿ ಮನುಷ್ಯರು ಹುಳುಗಳ ಥರ ಆಗೋಗಿದ್ದಾರೆ, ಅಂಥವನು ಕೂಡ ಮನುಷ್ಯನ ದೇವತೆಗಳನ್ನಾಗಿ ಮಾಡಿ ಬ್ರಾಹ್ಮರಿ ಹೆಂಗೆ ಅದು ಸಂಜೀವಿನಿ ಹುಳು ಹುಳುಗಳನ್ನ ಎತ್ಕೊಂಡು ಬಂದು ಅದು ಗೂಡು ಕಟ್ಬಿಟ್ಟು ಅದನ್ನು ಬಂದು ಅಂತ ಇರುತ್ತೆ, ಅದಕ್ಕೆ ಪ್ರಾಣ ಬಂದ್ಬಿಡುತ್ತಲ್ಲ, ಆ
ಆ ಥರ ಜ್ಞಾನದ ಪಾಯಿಂಟ್ಸನ್ನು ನೀವು ತಿಳಿಸಿ ತಿಳಿಸಿ ಜನಕ್ಕೆ ಎಕ್ಸ್ಪ್ಲೈನ್ ಕೊಟ್ಟು ಕೊಟ್ಟು ಅವನು ಮಾನವರನ್ನ ದೇವತೆಗಳನ್ನ ಮಾಡಿ ಭ್ರಮರಿ ಕಾವಿ ಏಕ ದೃಷ್ಟಾಂತ ಭ್ರಮರಿದು ಒಂದು ದೃಷ್ಟಾಂತ ಇದೆ. ಇವಾಗ ಯಾರಾದರೂ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಅವ್ನು ಭಾಳ ಕೆಟ್ಟುಳಪ್ಪ ಅಂತ ಹೇಳ್ತಾರೆ, ಇಲ್ಲಿ ಮಾತು ಸಾರ್ವಜನಿಕವಾಗಿ ಹೇಳ್ತಿರ್ತಾರೆ. ಆಮೇಲೆ ಇನ್ನೂ ಒಂದು ಯಾರಿಗಾದ್ರೂ ಬೇರೆ ಏನೋ ಅದು ಇದು ಹೇಳನ್ನ ಹೇಳಿಬಿಟ್ರೆ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾನೆ ಅಂತ ಈ ಮಾತು ಹೇಳ್ತಾರೆ. ಅಂದರೆ ಜನಗಳು ಇವಾಗ ಹುಳುಗಳ ಥರ ಆಗೋಗ್ಬಿಟ್ಟಿದ್ದಾರೆ. ಅಂಥವನ್ನು ನೀವು ಪ್ರೀತಿಯಿಂದ ತಿಳಿಸಿ 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 ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡ್ಕೊಳ್ಳಿ, ಹಿಂಗೆಲ್ಲ ಹಿಂಗೆ ಅಂತ ಪರಿವರ್ತನೆ ಮಾಡಿ. ಬ್ರಾಹ್ಮಣಕ್ಕೋ ಫಿರ್ ದೇವತಾ ಬನನಾ ಹೇ ಇಸ್ಲಿಯೇ ತುಮಾರ ಯ ಪುರುಷೋತ್ತಮ ಪತ್ನಿಕ ಸಂಗಮ. ಈಗ ಬಾಬಾ ಹೇಳ್ತಾರೆ, ಬ್ರಾಹ್ಮಣರೇ ನೀವು ದೇವತೆಗಳಾಗಬೇಕು, ಅದರಿಂದ ನಿಮ್ಮ ಒಂದು ಪುರುಷಾರ್ಥ ಮಾಡೋದಕ್ಕೋಸ್ಕರ ಸಂಗಮ ಈಗ ನಡೀತಾ ಇದೆ. ಇಲ್ಲಿಗೆ ನೀವು ಬರ್ತಾ ಇರೋದ್ರಿಂದ ಪುರುಷೋತ್ತಮ ಆಗಲಿಕ್ಕೋಸ್ಕರ ಪೇಲೆ ಬ್ರಾಹ್ಮಣ ಜರೂರ್ ಬನ್ನ ಪಡೆಯ ಬ್ರಾಹ್ಮಣ ಚೋಟಿ ಬ್ರಾಹ್ಮಣ ಸಂಜ ರಾಜಧಾನಿ. ನೀವು ಬ್ರಾಹ್ಮಣರಿಗೆ ಮೊಟ್ಟ ಮೊದಲು ತಿಳಿಸಿ, ನೀವು ಬ್ರಾಹ್ಮಣರಿಗೆ ಇದು ಕುಲ ಆಗಿದೆ, ಬ್ರಾಹ್ಮಣರದ್ದು ರಾಜಧಾನಿ ಇಲ್ಲ, ತುಮಾರ ಯಕುಲ್ ಕಿಸ್ನಿಸ್ತಾನ ನಿಮ್ಮ ಈ ಕುಲವನ್ನು ರಚನೆ ಮಾಡಿದ್ದೀರ, ತುಮಾರ ಪಡಕೋನೆ ನಿಮ್ಮ ಹೆಂಡಿ ಯಾರು ಫಿರ್ ತುಂಬ ಸಂಜಾಗಿ ತುಂಬ ಖುಷಿಗೂ ನೀವು ಅವ್ರಿಗೆ ಬ್ರಾಹ್ಮಣರಿಗೂ ಲೌಕಿಕದಲ್ಲಿ ಹೇಳಿದ್ರೆ ಅವರು ಖುಷಿಯಾಗ್ಬಿಡ್ತಾರೆ. ಬ್ರಾಹ್ಮಣರು ಮಾನ್ಯತೆ ಕೇಳುವ ಶಾಸ್ತ್ರ ಬ್ರಾಹ್ಮಣರಿಗೆ ಸಮಾಜದಲ್ಲಿ ತುಂಬ ಗೌರವ ಇದೆ. ಯಾಕೆ ಅಂದರೆ ಅವ್ರು ಶಾಸ್ತ್ರ ಅಧ್ಯಯನ ಎಲ್ಲ ಮಾಡ್ತಾ ಇರ್ತಾರೆ, ವೇದಾಧ್ಯಯನ ಶಾಸ್ತ್ರ ಅಧ್ಯಯನ ಸಂಸ್ಕೃತ ಎಲ್ಲ ಬಹಳಷ್ಟು ಉಳಿಸ್ಕೊಂಡು ಬಂದಿದ್ದಾರಲ್ಲ ನಮ್ಮ ದೇಶದ ಭವ್ಯ ಸಂಸ್ಕೃತಿಯನ್ನು, ಅದರಿಂದ ಅವರು ಗೌರವ ಇದೆ. ಮತ್ತು ದೇವಸ್ಥಾನಗಳಲ್ಲಿ ಅವ್ರಿಗೆ ಫಸ್ಟ್ ಆದ್ಯತೆ, ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಮೊದಲಿಡ್ತಾರೆ, ಇದೆಲ್ಲ ಕಾರಣ ಇದೆ. ಮೇಲೆ ರಾಖಿ ಬಾಂಧವ್ಯ ಬ್ರಾಹ್ಮಣ ಜಾತಿ ಮೊದಲ ಕಾಲಕ್ಕೆ ರಾಖಿ ಕಟ್ಟಲಿಕ್ಕೆ ಬ್ರಾಹ್ಮಣರೇ ಹೋಗ್ತಾ ಇದ್ರು. ಆಜ್ಕಲ್ ತೋ ಬಚ್ಚಿಯ ಜಾತಿ ಹೇ ತುಂಬ ರಾಖಿ ಒಂದು ಬಾಂಧವ್ಯ ಹೇ ಜೋ ಪವಿತ್ರತಾಕಿ ಪ್ರತಿಜ್ಞೆ. ಈಗ ನೀವು ಬಾಬಾ ಹೇಳ್ತಿದ್ದಾರೆ ರಾಖಿಯನ್ನು ಕಟ್ತೀರ. ಈ ಕಲ್ಲಿನದಲ್ಲಿ ಹೆಣ್ಮಕ್ಳೆಲ್ಲ ರಾಖಿಗಳು ಕಟ್ತಾ ಇರ್ತಾರೆ, ಅದು ಬೇರೆ ಪ್ರಶ್ನೆ. ಈಗ ನೀವು ರಕ್ಷಾಬಂಧನನ ಕಟ್ಟಬೇಕು, ಯಾರಿಗೆ ಕಟ್ಟಬೇಕು ಅದು ಕೂಡ ಇವತ್ತು ಹೇಳ್ತಾ ಇದ್ದಾರೆ ಬಾಬಾ. ಯಾರು ನಾವು ಜೀವನದಲ್ಲಿ ಪವಿತ್ರತೆಯನ್ನು ಪಾಲನೆ ಮಾಡ್ತೀವಿ ಅಂತ ಯಾರಿದ್ದಾರೆ ಅವ್ರು ಕಟ್ಟಿ. ಯಾರಿಗಂದ್ರೆ ಅವ್ರಿಗೆ ಹೋಗಿ ರಾಖಿ ಕಟ್ಟೋದ್ರಿಂದ ಅರ್ಥನೇ ಇರ್ಬಲ್ಲ. ನೋಡಿ ಬಾಬಾ ಡೈರೆಕ್ಷನ್ ನೋಡ್ರಿ, ಕಟ್ರಿ ಭಾರತ್ಗೋ ಅಂದ್ರೆ ಶುಭ ಭಾವನೆ. ಬಾಬಾ ಏನ್ ಹೇಳ್ತಾರೆ, ಶುಭ ಭಾವನೆ ಇಟ್ಟು ಅವ್ರಿಗೂ ಆಗಲಿ ಅಂತ ಸಂಕಲ್ಪ ಮಾಡಿದ್ರೆ ಯಾವತ್ತೋ ಒಂದ್ ದಿವಸ ಅವರು ಆಗ್ತಾರೆ. ಪ್ರತಿಜ್ಞೆ ಜರೂರ್ ಕರಾಣಿ ಪಡೆ, ಬಾಬಾ ಅವ್ರ ಡೈರೆಕ್ಷನ್ ಟಾಪ್ ಇರುತ್ತೆ, ನಂಬರ್ ಒನ್ ಇರುತ್ತೆ, ಮಾಡೋದು ಮಕ್ಕಳು ನಂಬರ್ ವಾರ್ತ. ಭಾರತ್ಗೋ ಫಿರ್ಸಿ ಪಾವನ್ ಬದಾನೆ ಕೇಳಿ ನಮಗೆ ಪ್ರತಿಜ್ಞೆ ಕಟ್ಟಿ, ಭಾರತ ದೇಶವನ್ನ ಪುನಃ ಪಾವನ ಮಾಡ್ಲಿಕ್ಕೋಸ್ಕರ ಏನಾಗ್ತಾ ಇದ್ದೀವಿ ಪ್ರತಿಜ್ಞೆ ಮಾಡ್ತೀವಿ. ತುಂಬಿ ಪಾವನ್ಗೂ ಅವರು ಹೋಗಿ ಪಾವನ್ ನೀವು ಪಾವನರಾಗಿ ಬೇರೆಯವ್ರನ್ನೂ ಪಾವನರನ್ನಾಗಿ ಮಾಡಿ ಅವ್ರ ಕಿಸ್ಕಿ ತಾಕತ್ತೀನಿ ಐಸಕ್ಕಾಸ. ಬೇರೆ ಇನ್ಯಾರಿಗೂ ಪಾವನರನ್ನಾಗ ಮಾಡೋದಕ್ಕೆ ಶಕ್ತಿ ಇಲ್ಲ, ಪಾವನರಾಗಿ ಅಂತ ಹೇಳೋಕ್ಕೂ ಶಕ್ತಿ ಇಲ್ಲ. ತುಂಬ ಜಾನ್ತೆ ಹೋ ಎಸ್ ಮಂತಿ ಜನಮೇ ಪವಿತ್ರ ಬಂದೆ ಸಹಿ ಪಾವನ ದುನಿಯಾಗೆ ಮಲಿಕ್ ಬಂತೆ. ನೀವು ತಿಳ್ಕೊಂಡಿರ್ತೀರಿ ಇದು ಅಂತಿಮ ಜನ್ಮ ಆಗಿದೆ, ಈ ಅಂತಿಮ ಜನ್ಮದಲ್ಲಿ ಪಾವನರಾಗೋದಕ್ಕೆ ಮಲಿಕರಾಗೋದಕ್ಕೆ ಪುರುಷಾರ್ಥ ಮಾಡ್ತೀರಿ. ತುಂಬ ಸಂಸ್ಥೆ ಪವಿತ್ರರನ್ನಾಗಿ ಮಾಡೋ ಸಂಸ್ಥೆ ನಿಮ್ಮದು ಇದಾಗಿದೆ. ಆಯ್ಸ ಮನುಷ್ಯ ಕೋಯಿ ಹೋತಾನಹಿ ತುಂಬೋ ಜಾಗಾಡಿಯ ಕಾಸಮೇ. ಈ ರೀತಿ ಯಾವುದೇ ಮನುಷ್ಯರಿಲ್ಲ, ನೀವೇ ಹೋಗ್ಬಿಟ್ಟು ಅವ್ರ ಹತ್ರ ಪ್ರತಿಜ್ಞೆ ಮಾಡಿಸಿ ಅಂತ ಹೇಳ್ತಾರೆ. ಬಾಬಾ ಕೇತೆ ಕಾಮಿ ಇಸ್ಪರ್ ಜೀತ್ ಪಾನೆ ಸೇಹಿ ಜಗಜ್ಜಿತ್ ಬನ್ನಿ. ಶಿವ ಬಾಬಾ ಹೇಳ್ತಾರೆ ನೀವು ಕಾಮ ಮಹಾಶತ್ರು ಇದ್ರ ಮೇಲೆ ಗೆಲ್ಲಬೇಕು, ಇದನ್ನ ಗೆದ್ದಾಗೆ ನೀವು ಜಗಜ್ಜೀತರು ಆಗ್ತೀರಾ ಅಂತ ಹೇಳ್ತಾರೆ. ಇನ್ ಲಕ್ಷ್ಮೀನಾರಾಯಣೆ ಜರೂರ್ ಹಾಗೆ ಜನಮೇ ಪುರುಷಾರ್ಥಿಯ ತಪ್ತಾಯ ಸಪನೆ. ಈ ಲಕ್ಷ್ಮೀನಾರಾಯಣರು ಪೂರ್ವ ಜನ್ಮದಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿದ್ರಿಂದಾನೆ ಈ ರೀತಿ ಆಗಿದ್ರಲ್ವ. ಅಭಿ ತುಂಬತ ಸತ್ಯ ಹೋ ಕಿಸ್ ಧರ್ಮ ಸ್ನೇಹಿತಾರೆ. ಇವ್ರಿಗೆ ನೀವು ಹೇಳ್ಬೋದು ಇವ್ರ ಪೂರ್ವ ಜನ್ಮ ಏನು ವೃತ್ತ ಅಂತ ಹೇಳ್ಬೋದು. ಇವ್ರ ಪೂರ್ವ ಜನ್ಮದಲ್ಲಿ ಬ್ರಹ್ಮ ಸರಸ್ವತಿ ಇದ್ರು, ಇಷ್ಟೊಂದು ಸ್ವರ್ಗ ಸ್ಥಾಪನೆ ಮಾಡೋ ಕಾರ್ಯದಲ್ಲಿ ತನು ಮನ ಧನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಇಷ್ಟು ದೊಡ್ಡ ವಿಘ್ನಗಳನ್ನೆಲ್ಲ ಪಾರು ಮಾಡಿಕೊಂಡು ಇಷ್ಟು ದೊಡ್ಡ ಕಾರ್ಯ ಮಾಡಿದ್ರಿಂದ
ಕಾಶೀಪುತ್ರ ಗೀತಾ ಜ್ಞಾನ ಸ್ಥಾಪನೆ ಮಾಡಿದ್ರಿಂದ ಲಕ್ಷ್ಮೀನಾರಾಯಣ ಪದವಿ ಸಿಕ್ತು ಅಂತ ಹೇಳ್ಬೋದು. ಕಿಸ್ ಧರಂ ಸೇ ಇನ್ಕ ಪದ್ಮಿಲ ಕಿಸ್ ಕರಂ ಸೇ ಇಸ್ಕ ಪದ್ಮಿಲ ಮುಂಚಿನ ಬಾತಿ ಏನು ಕಾರ್ಯ ಮಾಡಿದ್ರು ಅವರು. ಅವ್ರು ಮಾಡಿದ್ದಿದ್ದೇನೆ ಸಂಗಮಯದಲ್ಲಿ ಬಹಳ ದೊಡ್ಡ ಯಜ್ಞ ಸ್ಥಾಪನೆ ಮಾಡೋಕ್ಕೆ ಅವರು ಪೂರ್ಣ ರೀತಿಯಲ್ಲಿ ಆಹುತಿ ಮಾಡಿದ್ದಾರೆ. ಅದೇ ಶ್ರೇಷ್ಠ ಕರ್ಮ, ಅದೇ ಶ್ರೇಷ್ಠ ಫಲಕ್ಕೆ ಆಧಾರ. ತುಮಕೋ ಕೋಯ್ ಇಸ್ ದೀಪಾವಳಿ ಆದಿ ಖುಷಿ ಅದಕ್ಕೆ ಖುಷಿ ಈ ದೀಪಾವಳಿ ಹಬ್ಬ ಇವೆಲ್ಲ ಮಾಡ್ತಿದಾರಲ್ಲ ಇದರಲ್ಲಿ ನಿಮ್ಗೆ ಖುಷಿ ಇಲ್ಲ, ನಿಮ್ಗಿರೋದು ಒಳಗಡೆ ಇರೋ ಆಂತರಿಕ ಖುಷಿ. ತುಮಕೋದು ಖುಷಿ ಹೇ ಬಾಬಾಕೆ ಮನೆ ಹೇ ಉಸೆ ವರ್ಷ ಪಾತೆ ಹೇ ಭಕ್ತಿ ಮಾರ್ಗ ಮನುಷ್ಯ ಖರ್ಚು ಕರ್ತೆ. ಈಗ ನಿಮಗೆ ಖುಷಿ ಆಗಿದೆ, ಈಗ ನೀವು ಬಾಬನ ಮಕ್ಕಳಾಗಿದ್ದೆ ಅವರಿಂದ ನೀವು ಆಸ್ತಿ ಪಡ್ಕೊತಾ ಇದ್ದೀರಿ, ಭಕ್ತಿ ಮಾರ್ಗ ಮನುಷ್ಯ ಖರ್ಚು ಕರ್ತೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಎಷ್ಟು ಖರ್ಚುಗಳು ಮಾಡ್ತಾ ಇರ್ತಾರೆ, ಕಿತ್ತನೆ ನುಕ್ಸಾನ್ ಎಷ್ಟೊಂದು ಖರ್ಚು ಮಾಡ್ತಾರೆ, ಪಟಾಕಿ ಹಚ್ಚಿ ಆಚೆಕ್ಕೆ ಎಷ್ಟು ಲಾಸ್ ಆಗುತ್ತೆ, ಆಗ ಲಗ್ಜಾತಿ ಬೆಂಕಿ ಹಚ್ಕೊಳ್ತಾರೆ, ಎಷ್ಟು ಗಾಯ ಆಗ್ತವೆ, ಏನೇನೋ ಆಗೋಗ್ತವೆ ಬೆಂಕಿ ಪಟಾಕಿಗಳಿಂದ, ಆದರೂ ಜನ ಅರ್ಥ ಮಾಡ್ಕೊಳ್ಳಲ್ಲ. ಧ್ಯಾನ ಮಾಡಿದ್ದಾರೆ ಸರ್ಕಾರ ಆಗಲೇಬೇಕು, ಸಂಪೂರ್ಣವಾಗಿ ಇದು ನಿಷೇಧ ಆದರೆ ಪ್ರಕೃತಿ ಒಳ್ಳೆಯದಾಗುತ್ತೆ. ತುಂಬ ಜಾಣ್ತೇವೋ ಅಭಿ ಹಮ್ಸೆ ಅಪ್ನೇ ನಯೇ ನಯೇ ಘರ್ ಮೇ ಜಾನ್. ನಿಮಗೆ ಗೊತ್ತಿದೆ ನಾವೀಗ ಹೊಸ ಹೊಸ ಮನೆ ಚಕ್ಕರ ಹೋಗ ಎಷ್ಟು ಜನಕ್ಕೆ ಉಸಿರಾಟ ತೊಂದರೆ ಇದೆ, ಎಷ್ಟು ಪ್ರಕೃತಿ ವಿಕೋಪಗಳು ಆಗ್ತಾ ಇದೆ, ಎಷ್ಟು ಜನಕ್ಕೆ ಬೇರೆ ಬೇರೆ ಕಾಯಿಲೆಗಳು ಹುಡ್ತಾ ಇದೆ, ಉಸಿರಾಡೋ ಗಾಳಿ ಇಲ್ಲ, ಏನೇನು ಬೇಕಾಗುತ್ತೆ ಎಷ್ಟು ಎಲ್ಲ ಲಾಸ್. ಚಕ್ರ ಹೂಬಹು ರಿಪೀಟ್ ಚಕ್ರ ರಿಪೀಟ್ ಆಗುತ್ತೆ. ಬೇಹದ ಫಿಲಿಂ ಇದೆಂತ ಫಿಲಿಂ ಆಗಿದೆ, ಬೇಹದ ಪಿಕ್ಚರ್ ಬೇಹದ ಸ್ಲೈಡ್ಸ್ ಬೇಹದ ಕಾಪಾರಿ ಖುಷಿ ಹೋಗಿ ಬೇಹದ್ದಿನ ತಂದೆ ಮಕ್ಕಳಾಗಿದ್ದೀವಿ ಅಂದ್ರೆ ನಮ್ಗೆ ಇದೇ ಇರೋಷ್ಟು ಖುಷಿ ಇರಬೇಕು, ಇದೇ ಇರೋಷ್ಟು ಖುಷಿ ಇರಬೇಕು. ಹಂ ಬಾಬಾ ಸೇ ಸ್ವರ್ಗ ವರ್ಷ ಜರೂರ್ ಲೆಕ್ಕಿಗೆ ಬಾಬಾ ಕೇಳ್ತೀವಿ ಪುರುಷ ಜೋಚೆ ಬಾಬಾ ಹೇಳ್ತಿದ್ದಾರೆ ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಅವಶ್ಯಕವಾಗಿ ತಗೊಂತೀವಿ. ಈ ತಂದೆ ಹೇಳ್ತಾರೆ ಪುರುಷಾರ್ಥದಿಂದ ಏನ್ ಬೇಕೋ ಅದನ್ನ ಪುರುಷಾರ್ಥ ಸಹಿ ತುಂಬ ಗುಂಚು ಬನ್ಸಕ್ತೆ, ಪುರುಷಾರ್ಥ ಮಾಡಿ ಮಾಡಿ ನೀವು ಒಳ್ಳೆ ಪದವಿಗೆ ಹೋಗ್ಬೋದು. ಬಾಬಾ ಬೂಡ ಇತನಾ ಉಂಚೆ ಬನ್ಸಕ್ತೆ ಕ್ಯೂ ನೈ ಬನ್ಸಕ್ತೆ ಹೋ ನಮ್ಮ ಬಾಬಾ ವೃದ್ಧ ಅವಸ್ಥೆಯಲ್ಲೇ ಇಷ್ಟು ಒಳ್ಳೆ ಪುರುಷಾರ್ಥ ಮಾಡಿ ದೊಡ್ಡ ಪದವಿಗೆ ಹೋಗ್ತಾರೆ ಅಂದರೆ ನೀವೆಲ್ಲ ಎಷ್ಟು ಮಾಡ್ಬೋದು. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಬ್ ದದಕ ಯದ್ ಪ್ಯಾರ್ ಅವರು ಗುಡ್ ಮಾರ್ನಿಂಗ್ ರುಹಾನಿ ಬಾಬ್ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ. ಸಾಬ್ ರುಹಾನಿ ಬಚ್ಚೊಂಕಿ ರುಹಾನಿ ಬಾಬ್ ದಾದಕೋ ಯಾದ ಪ್ಯಾರ್ ಅವ್ರು ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಮುಖ್ಯ ಸಾರ್ ಜೀವನದಲ್ಲಿ ಧಾರಣೆಗೋಸ್ಕರ ಮೈನ್ ಪಾಯಿಂಟ್ಸು. ಜೈ ಸೇ ಸದಾ ಬಾಬಾ ಬಚ್ಚೋಂ ಪ್ರತಿ ಸುಖದಾಯಿ ಹೇ ಐಸೆ ಸುಖದಾಯಿ ಬನ್ನ ಸಬ್ಕೋ ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಬತಾನ. ಹೀಗೆ ಶಿವ ಬಾಬಾ ಅವರು ಏನಾಗಿದ್ದಾರೆ ಮಕ್ಕಳ ಪ್ರತಿಯಾಗಿ ಸುಖದಾಯಿ ಆಗಿದ್ದಾರೆ, ಅದೇ ಥರ ತಾವು ಕೂಡ ಸುಖದಾಯಿ ಆಗಿ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ರೂಟನ್ನು ತೋರಿಸ್ಕೊಡಿ. ದೇಹಿ ಅಭಿಮಾನಿ ಬನ್ನೇಕ ತಪಸ್ಯ ಕರ್ಣ ಹೇ ಆತ್ಮಾಭಿಮಾನಿಗಳಾಗುವಂಥ ತಪಸ್ಸನ್ನು ಮಾಡಿ. ಇಸ್ ಪುರಾಣಿ ಚೀಚಿ ದುನಿಯಾಸೆ ದೇಹದಕ ವೈರಾಗಿ ಬನ್ನಾ ಹೇ ಈ ಹಳೆಯ ಪ್ರಪಂಚದಿಂದ ದೇಹದ್ದಿನ ವೈರಾಗಿಗಳು ಆಗಬೇಕು. ವರದಾನ ದಿವ್ಯ ಗುಣೋಂಕೆ ಆಹ್ವಾನ ದ್ವಾರ ಸರ್ವ ಅವಗುಣೋಂಕು ಆಹುತಿ ದೇನೆ ವಾಲೆ ಸಂತುಷ್ಟಾತ್ಮ ಭವ. ದೈವೀ ಗುಣಗಳ ಆಹ್ವಾನದಿಂದ ಎಲ್ಲ ಅವಗುಣಗಳನ್ನು ಆಹುತಿ ಕೊಡತಕ್ಕಂಥ ಸಂತುಷ್ಟಾತ್ಮರು ಆಗಿರಿ. ಜೈಸೆ ದೀಪಾವಳಿ ಪರ್ ವಿಶೇಷ ಸಫಾಯಿ ಕಮಾಯಿಕ ಧ್ಯಾನ್ ರಕ್ತೆ ಹೇ. ದೀಪಾವಳಿ ಹಬ್ಬ ಬಂತು ಅಂದರೆ ಎಲ್ಲ ಕಡೆಯಲ್ಲಿ ಮನೆ ಮನೇನೇನು ಮಾಡಾಕ್ತಾರೆ ಸ್ವಚ್ಛ ಮಾಡಾಕ್ಬಿಡ್ತಾರೆ. ಸಂಪಾದನೆಯೂ ಕೂಡ ವಿಶೇಷವಾಗಿ ಮಾಡೋಕ್ಕೆ ಹೊಸ ಬುಕ್ ಇಡ್ತಾರೆ, ಹೊಸ ಬಟ್ಟೆ ಧರಿಸ್ತಾರೆ, ಹೊಸ ಅಕೌಂಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಐಸೆ ಆಬ್ಬಿ ಸಬ್ ಪ್ರಕಾರಕ್ಕೆ ಸಫಾಯಿ ಅವ್ರ ಕಮಾಯಿಕ ಲಕ್ಷ ಲಕ್ಷ ಸಂತುಷ್ಟಾತ್ಮ ಬನು. ಅದೇ ರೀತಿ ತಾವು ಕೂಡ ಎಲ್ಲ ಪ್ರಕಾರದ ಸ್ವಚ್ಛತೆ ಮತ್ತು ಸಂಪಾದನೆಯ ಲಕ್ಷ್ಯವನ್ನು ಇಟ್ಕೊಂಡು ಸಂತುಷ್ಟಾತ್ಮರಾಗಿ ಸಂತುಷ್ಟತಾ ದ್ವಾರ ಹೀ ಸರ್ವ ದಿವ್ಯ ಗುಣೋಂಕ ಆಹ್ವಾನ ಕರ್ಸಕ್ಕೆ ಹಿಂಗೆ
ಸಂತುಷ್ಟತೆಯಿಂದಲೇ ಸರ್ವ ದೈವಿ ಗುಣಗಳನ್ನು ಆಹ್ವಾನ ಮಾಡಿ ಮತ್ತು ಅವುಗುಣಗಳನ್ನು ಆಹುತಿ ಸ್ವತಃವಾಗಿ ಆಗೋಗುತ್ತೆ. ಅಂದರ್ ಜೋ ಕಮ್ಜೋರಿಯ ಹೇ ಕಮಿಯ ಹೇ ನಿರ್ಬಲತಾ ಹೇ ಕೋಮಲತಾ ರಹಿ ಹುಯಿ ಹೇ ಓ ನೇ ಸಮಾಪ್ತ ಕರ್ ಆಪ್ ನಯಾ ಖಾತಾ ಶುರು ಕರೋ. ಒಳಗಡೆ ಏನು ದುರ್ಬಲತೆಗಳಿದೆ, ಕಡಿಮೆಗಳಿದ್ದಾವೆ, ನಿರ್ಬಲತೆ ಇದೆ, ಕೋಮಲತೆ ಉಳ್ಕೊಂಡಿದೆ, ಅದನ್ನೆಲ್ಲ ಸಮಾಪ್ತಿ ಮಾಡಿ ಹೊಸ ಅಕೌಂಟನ್ನು ಶುರು ಮಾಡಿ. ಹೊಸ ಅಕೌಂಟನ್ನು ಶುರು ಮಾಡಿ ಉನೇ ಸಮಾಪ್ತ ಕರ್ ಅಬ್ ನಯಾ ಖಾತಾ ಶುರು ಕರೋ ಔರ್ ನಯಾ ಸಂಸ್ಕಾರಕ್ಕೆ ನಯಾ ವಸ್ತ್ರ ಧಾರಣ ಕರ್ ಸುಚಿ ದೀಪಾವಳಿ ಮನಾವು. ಈಗ ಈ ರೀತಿ ಹೊಸ ಸಂಸ್ಕಾರಗಳನ್ನು ಧಾರಣೆ ಮಾಡಿ, ಹೊಸ ವಸ್ತ್ರನ ಧಾರಣೆ ಮಾಡಿ ಸತ್ಯ ದೀಪಾವಳಿ ಆಚರಿಸಿ ಅಂತಿದ್ದಾರೆ ಬಾಬಾ. ಸ್ಲೋಗನ್ ಸಮಾನ್ ಕಿ ಸೀಟ್ ಪರ್ ಸದಾ ಸೆಟ್ ರಾನಾ ಹೇ ತೋ ದೃಢ ಸಂಕಲ್ಪ ಕಿ ಬೆಲ್ಟ್ ಅಚ್ಚಿ ತರ ಸೆ ಬಾಂಧ್ರು. ಸಮಾನದ ಸೀಟ್ ಮೇಲೆ ಸದಾ ಸೆಟ್ ಆಗಿರಬೇಕು ಅಂತಂದರೆ ದೃಢ ಸಂಕಲ್ಪದ ಬೆಲ್ಟನ್ನು ಚೆನ್ನಾಗಿ ಕಟ್ಕೊಳ್ಳಿ ಅಂತಾರೆ ಬಾಬಾ. ಅಚ್ಚ ಓಂ ಶಾಂತಿ.